ನಮಸ್ಕಾರ ವೀಕ್ಷಕರೇ ಮೆಗಾ ಸುದ್ದಿಗೆ ಸ್ವಾಗತ ನಾನು ಶಿಲ್ಪ ರಾಜನ್ ಇಡೀ ಭಾರತ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆಯಾ ಅನ್ನೋ ತರ ಅನಿಸ್ತಾ ಇದೆ ಯಾಕಂದ್ರೆ ಪೂರ್ವದಿಂದ ಪಶ್ಚಿಮದವರೆಗೂ ಉತ್ತರದಿಂದ ದಕ್ಷಿಣದವರೆಗೂ ಕೂಡ ಮಳೆ 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 ಅಲ್ಪಾವಧಿಯಲ್ಲಿ ಬಿದ್ದಂತಹ ಮಳೆ ಅತಿವೃಷ್ಟಿ ಫ್ಲ್ಯಾಶ್ ಫ್ಲಡ್ಸ್ ಅಂತ ಏನು ಹೇಳ್ತೀವಿ ಇದು ಜನರ ಬದುಕನ್ನೇ ಕೊಚ್ಕೊಂಡು ಹೋಗುವಂತೆ ಮಾಡ್ತಾ ಇದೆ ಅಸ್ಸಾಂ ಆಗಿರಬಹುದು ಕೇರಳ ಆಗಿರಬಹುದು ಅನೇಕ ಕಡೆಗಳಲ್ಲಿ ಅಷ್ಟೇ ಯಾಕೆ ನಮ್ಮದೇ ರಾಜ್ಯದಲ್ಲೂ ಕೂಡ ಗುಡ್ಡ ಕುಸಿತ ಆಗಿದೆ ಈ ಗುಡ್ಡ ಕುಸಿತಕ್ಕೆ ಕಾರಣ ಏನು ಹಾಗಾದರೆ ಪ್ರಕೃತಿ ವೈಪರೀತ್ಯ ಆಗ್ತಾ ಇರೋದಕ್ಕೆ ಏನು ರೀಸನ್ಸ್ ಕಳೆದ ಬಾರಿ ಬರ ಅಂತ ನೋಡಿದ್ವಿ ಈ ಬಾರಿ ಅತಿವೃಷ್ಟಿ ನೋಡ್ತಾ ಇದ್ದೀವಿ ಹಾಗಾದರೆ ಪರಿಸ್ಥಿತಿ ಇದೇ ರೀತಿಯಾಗಿ ಮುಂದುವರೆದ್ರೆ ಏನು ಪರಿಣಾಮ ಅದರ ಜೊತೆಗೆ ಯಾಕೆ ಇಂತಹ ದೊಡ್ಡ ದೊಡ್ಡ ಹಾನಿಗಳಾಗ್ತಾ ಇದೆ ಅದರಲ್ಲೂ ದೇವರ ಅಂತೀವಿ ವೈನಾಡು ಕೇರಳ ಅಂತ ಹೇಳ್ತೀವಿ ಕೇರಳದಲ್ಲಿ ಗುಡ್ಡ ಕುಸಿತದಿಂದಾಗಿ ನೂರಾರು ಜನರು ಮನೆ ಮಠ ಇದ್ದ ಪ್ರದೇಶವೇ ಕಂಪ್ಲೀಟ್ ಆಗಿ ಒಂದು ರೀತಿಯಾಗಿ ಬರಡು ನಾಡು ರೀತಿಯಾಗಿ ಕಾಣಿಸ್ತಾ ಇದೆ ಬರೀ ನೀರು ಕಾಣಿಸ್ತಾ ಇದೆ ಹೊರತು ಬೇರೆ ಕಾಣಿಸ್ತಾ ಇಲ್ಲ ಅಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ ಇದೇ ಈ ಹೊತ್ತಿನ ವಿಶೇಷ ಗುಡ್ಡ ಗಂಡಾಂತರ ಬರಿದಾಯ್ತು ಬದುಕು ವರುಣನ ಆರ್ಭಟದಿಂದ ತತ್ತರಿಸಿ ಹೋಗಿದೆ ಭಾರತ ಭಾರತದ ಹಲವು ಪ್ರದೇಶಗಳು ಹಲವು ರಾಜ್ಯದಲ್ಲಿರುವಂತಹ ಜಿಲ್ಲೆಗಳು ಇದೀಗ ಎಲ್ಲ ಕಡೆಯಲ್ಲೂ ಮಳೆ ನೀರು ನೀರು ಅನ್ನೋ ಹಾಗಾಗಿದೆ ಪ್ರತಿ ವರ್ಷ ಸಾವಿರಾರು ಮಂದಿ ಬದುಕು ಬೀದಿಗೆ ಬರ್ತಾ ಇದೆ ಭಯಾನಕ ಭೂಕುಸಿತದಿಂದ ನಲುಗಿ ಹೋಗಿದೆ ಕೇರಳ ಕಣ್ಣೆದುರಲ್ಲೇ ನೂರಾರು ಮಂದಿ ಭೂ ಸಮಾಧಿಯಾಗಿ ಹೋಗಿದ್ದಾರೆ ಪ್ರವಾಹಕ್ಕೆ ಜನರ ಜೀವನವೇ ಅಲ್ಲೋಲ ಕಲ್ಲೋಲ ಆಗ್ತಿದೆ ಮೂವತ್ತೇಳು ವರ್ಷದಲ್ಲಿ ದೇಶದ ಇಪ್ ಎರಡು ಕೋಟಿ ಹೆಕ್ಟೇರ್ ಭೂಮಿ ನಷ್ಟ ಆಗಿದೆ ಪ್ರವಾಹದಲ್ಲಿ ಮಣ್ಣು ಪಾಲಾಗ್ತಾ ಇದೆ ಕೃಷಿ ಭೂಮಿ ಭಾರತ ಜಗತ್ತಿನ ಮೂರನೇ ಪ್ರವಾಹ ಪೀಡಿತ ರಾಷ್ಟ್ರ ಆಗಿದೆ ಪ್ರತಿ ವರ್ಷ ಭಾರತದ ಹದಿನೇಳು ಪ್ರದೇಶಗಳಲ್ಲಿ ಪ್ರವಾಹ ಬಂದೇ ಬರುತ್ತೆ ಪ್ರವಾಹಕ್ಕೆ ಈಗ ದೇವರ ನಾಡು ಅಲ್ಲೋಲ ಕಲ್ಲೋಲವೇ ಆಗಿದೆ ನೋಡಿ ಒಂದಷ್ಟು ನದಿಗಳಿಂದಲೇ ಹಾನಿ ಅಂತ ಕೂಡ ಹೇಳಲಾಗುತ್ತೆ ಪ್ರವಾಹದ ಭೀತಿಯಿಂದ ಅಂದರೆ ಸಣ್ಣ ಸಣ್ಣ ನದಿಗಳಿಂದಲೇ ಅತಿ ಹೆಚ್ಚು ಗಂಗಾ ನದಿ ಆಗಿರಬಹುದು ಆ ಕಡೆ ಬೇರೆ ಬೇರೆ ನದಿಗಳಾಗಿರಬಹುದು ನರ್ಮದಾ ಆಗಿರಬಹುದು ಕೋಸಿ ಆಗಿರಬಹುದು ಬ್ರಹ್ಮಪುತ್ರ ಆಗಿರಬಹುದು ಈ ಜೀವ ನದಿಗಳಿಂದಲೇ ಅತಿ ಹೆಚ್ಚು ಹಾನಿ ಆಗ್ತಾ ಇದೆ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆನ ಆರಂಭಿಸ್ತಾ ಹೋಗ್ತೀವಿ ನನ್ನ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾ ಹೋಗ್ತಾರೆ ಮೊದಲನೇದಾಗಿ ಅರುಣ್ ಪ್ರಸಾದ್ ಇದಾರೆ ಪರಿಸರವಾದಿ ನಮಸ್ಕಾರ ಸರ್ ಕಾರ್ಯಕ್ರಮ ಇನ್ನು ವಿಜಯರಾಜ್ ಶಿಶೋದ್ಯ ಇದ್ದಾರೆ ನೀರಾವರಿ ತಜ್ಞರು ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ವಿಜಯರಾಜ್ ಅವರ ಏನ್ ನನಗೆ ಒಂದು ಒಂದು ಪರಿಸ್ಥಿತಿ ಅಂದ್ರೆ ಇದೇ ಸಮಯ ಕಳೆದ ಬಾರಿ ವಾಡಿಕೆಗಿಂತ ಸರಿಯಾಗಿ ಮಳೆ ಆಗ್ಲಿಲ್ಲ ಬರದ ನಾಡು ಅಂತ ಹೇಳಿ ಕಳೆದ ನಾವು ವರ್ಷ ಘೋಷಣೆ ಮಾಡಿದ್ದು ನಮ್ಮ ರಾಜ್ಯದಲ್ಲಿ ನೋಡಿದ್ವಿ ನಮ್ಮ ರಾಜ್ಯ ಸೇರಿದಂತೆ ಪಕ್ಕದ ಕೇರಳ ಫ್ಲಡ್ ಬಂದು ಎಷ್ಟರ ಮಟ್ಟಿಗೆ ಹಾಳಾಗಿತ್ತು ಒಂದು ಟೈಮ್ ಅಲ್ಲಿ ಅಂತ ನೋಡಿದ್ವಿ ಆದ್ರೆ ಈಗ ಗುಡ್ಡ ಕುಸಿತ ಅಂದ್ರೆ ಈ ಗುಡ್ಡ ಕುಸಿತ ಯಾವುದರ ಒಂದು ಅನಾಹುತದ ಮುನ್ಸೂಚನೆ ಅಂತ ಹೇಳ್ತೀರಿ ನಾವು ಏನು ನೇಚರ್ನ ನಾವು ಡಿಸ್ಟ್ರಾಕ್ಟ್ ಮಾಡಿದ್ದೀವಿ ಅದರಿಂದ ಈ ಅತಿವೃಷ್ಟಿ ಅನಾವೃಷ್ಟಿ ಕಾಮನ್ ಆಗಿಬಿಟ್ಟಿದೆ ಈಗ ನಾವು ಬ್ಯಾಂಗ್ಳೂರ್ ಕಂಪೇರ್ ಮಾಡಿದರೆ ಈ ವರ್ಷದ ರೈನ್ಫಾಲ್ ಆಕ್ಚುಲಿ ಬಿ ಅರ್ ಅರೌಂಡ್ ಫಾರ್ಟಿ ಪರ್ಸೆಂಟ್ ಶಾರ್ಟೇಜ್ ಇದೆ ಅದೇ ಸಕಲೇಶ್ಪುರ್ ಚಿಕ್ಕಮಂಗ್ಳೂರ್ ಕಡೆ ಸಿಕ್ಕಾಪಡೆ ಅತಿವೃಷ್ಟಿ ಆಗಿದೆ ಅತಿವೃಷ್ಟಿ ಅನಾವೃಷ್ಟಿ ಈಗ ಕಾಮನ್ಸ್ ಇನ್ನು ಮುಂದೆ ಬರುವ ದಿನಗಳಲ್ಲಿ ಇದನ್ನ ನಾವು ಎಲ್ಲಿವರೆಗೆ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು ಇದಕ್ಕೆ ರೆಡಿ ಆಗ್ಬೇಕು ಅದಲ್ದಲ್ಲೇ ಏನಾಗಿದೆ ನಮ್ಮ ಈ ಅನ್ಸೈಂಟಿಫಿಕ್ ಅಪ್ರೋಚ್ ಟುವರ್ಡ್ಸ್ ದ ಡೆವಲಪ್ಮೆಂಟ್ ಈ ಅನ್ಸೈಂಟಿಫಿಕ್ ಅಂದ್ರೆ ರೋಡ್ ಮಾಡಬೇಕಾದ್ರೆ ಅನ್ಸೈಂಟಿಫಿಕ್ ಈಗ ನಾವು ನೋಡಿರ್ಬೋದು ಈಗ ನೀವು ಸುಮಾರ್ ಕಡೆ ಹೋಗ್ತೀರಾ ರೋಡ್ ಮಾಡಿರ್ತಾರೆ ರೋಡ್ ಮಾಡ್ಬೇಕಾದ್ರೆ ಗುಡ್ಡ ಕಡಿತಾರೆ ಗುಡ್ಡ ಕಡಿಬೇಕಾದ್ರೆ ವರ್ಟಿಕಲ್ ಕೇಕ್ ಕಟ್ ಮಾಡ್ದಂಗೆ ಕಟ್ ಮಾಡಿದ್ದಾರೆ ಸುಮಾರ್ ಕಡೆ ಸೊ ಅದನ್ನ ಅದೇನು ಆಗಿದೆ ಈ ಮೋನೋಕಲ್ಚರ್ ಕ್ಲಾಪ್ ಈಗ ನಂದು ಸ್ವಂತ ಜಮೀನು ಇರ್ಬೋದು ಆ ಗುಡ್ಡದ ಮೇಲ್ಗಡೆ ಅವಾಗ ಒಂದೇ ರೀತಿಯನ್ನ ಕಾರ್ಡ್ ಕಡ್ದ್ಬಿಟ್ಟಿ ಒಂದು ಪೈನಾಪಲ್ ಹಾಕ್ಬಿಡೋದು ನೀವು ಆ ಕಡೆ ಕಡೆ ಎಲ್ಲ ಹೋಗಿದ್ರೆ ತುಂಬಾ ಕಡೆ ಕಾಡು ಕಡ್ದಿ ಕಡ್ದಿ ಪೈನಾಪಲ್ ಗಳನ್ನ ಹಾಕೊಂಡ್ರು ಅಥವಾ ಕಾಫಿ ಟೀ ಮೇನ್ಲಿ ಟೀ ಒಂದೇ ಮೋನೋಕಲ್ಚರ್ ಕ್ರಾಪ್ ಹಾಕೊಂಡ್ರು ಸ್ಟ್ರೀಮ್ಸ್ ತುಂಬಾ ನನಗೆ ಇರ್ಲಿ ಅಂತ ಸ್ಟ್ರೀಮ್ಸ್ ನಾವು ಶಾರ್ಟೇಜ್ ಮಾಡ್ಕೊಂಡ್ರು ಚೇಂಜ್ ಆಫ್ ದ ವೇ ಮಾಡ್ಕೊಂಡ್ವಿ ಅಂದ್ರೆ ನಾವು ನಮ್ಗೆ ಏನೇನ್ ನಮ್ಗೆ ಏನೇನ್ ಬೇಕು ಮಾಡ್ಕೊಂಡ್ವಿ ನಾವು ಪರಿಸರ ಮಾಡ್ಕೊಳ್ಳೋದಲ್ಲೇ ಆಲ್ಟ್ರೇಷನ್ ಮಾಡ್ಕೊಂಡ್ವಿ ಆ ಚೇಂಜ್ ರಭಸ ಈಗ ಏನಾಗುತ್ತೆ ನೀವು ರಭಸವಾಗಿ ಅಗ್ಲವಾಗಿ ಹರಿತಾ ಇದ್ದಿದ್ದ ಒಂದು ಸ್ಟ್ರೀಮ್ನ ಕಡಿಮೆ ಮಾಡಿಕೊಂಡಷ್ಟು ರಭಸ ಜಾಸ್ತಿ ಆಗುತ್ತೆ ಸೊ ಆ ರಭಸ ಜಾಸ್ತಿ ಆಗಬೇಕಾದ್ರೆ ಓವರ್ ಆಲ್ ಅದು ಇದಾಗುತ್ತೆ ನಾವು ಅದನ್ನು ಈಗ ಟೂರಿಸಂ ಡೆವಲಪ್ ಮಾಡ್ಕೊಂಡಿದ್ದು ಟೂರಿಸಮಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಅಂತ ಸಕ್ಲೇಶ್ಪುರು ಚಿಕ್ಕಮಂಗ್ಳೂರು ನಮ್ಮ ಕಡೆ ಆಗ್ತಾ ಇದ್ದಿದ್ದು ಏನಾಗ್ತದೆ ಮೇಲ್ಗಡೆ ಗುಡ್ಡದ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದೀವಿ ನಾವು ಯಾವ ಕಡೆ ಹೋಗ್ತಾ ಇದೀವಿ ಯಾವ್ದು ಕಡೆ ಸ್ಟ್ರೀಮ್ ಹೋಗ್ತಾ ಇತ್ತು ಅದನ್ನು ಇದು ಮಾಡ್ಕೊಂಡ್ವಿ ಆ ಥರ ಎಲ್ಲ ಅನ್ಸೈಂಟಿಫಿಕ್ ಆಗಿ ನಾವು ತುಂಬ ಡೆವಲಪ್ಮೆಂಟ್ಗಳು ಮಾಡ್ಕೊಂಡ್ವಿ ಅದು ಒನ್ ಆಫ್ ದ ಮೇಜರ್ ರೀಸನ್ ಯಾಕಂದರೆ ನಾವು ಪ್ರಕೃತಿ ಜೊತೆ ಚಲ್ಲಾಟ ಆಡಿದರೆ ಪ್ರಕೃತಿ ನೋಸ್ ಹೌ ಟು ಆ ಥರ ಆಗ್ತಾ ಇದೆ ಆಮೇಲೆ ಏನಾಗ್ತಾ ಇದೆ ವರ್ಷದಿಂದ ತಾವು ಒಳ್ಳೆ ಇದು ಹೇಳಿದೆ ವರ್ಷ ವರ್ಷ ಇದಾಗ್ತಾನೆ ಇದೆ ಆದ್ರೂ ನಾವು ರಿಪೀಟ್ ಆಗ್ತಾ ಇದೆ ಮತ್ತೆ ನಾವು ಇದೇ ಟೈಮ್ ಅಲ್ಲಿ ನೆಕ್ಸ್ಟ್ ಇಯರ್ ಮತ್ತೆ ಸೇರ್ತೀವಿ ಮತ್ತೆ ಡಿಸ್ಕಸ್ ಮಾಡ್ತೀವಿ ಇದನ್ನು ನಾವು ಮೈಕ್ರೋ ಲೆವೆಲಲ್ಲಿ ಸ್ಟಡಿ ಮಾಡಬೇಕಾಗತ್ತೆ ಯಾವ್ಯಾವ ಪ್ರದೇಶದಲ್ಲಿ ಕೆಳಗಡೆ ಮನೆಗಳಿದ್ದಾವೆ ಕೆಳಗಡೆ ವಿಲೇಜಸ್ ಇದೆ ಮೇಲುಗಡೆ ಗುಡ್ಡ ಇದೆ ಅದನ್ನು ಮೈಕ್ರೋ ಲೆವೆಲಲ್ಲಿ ಸ್ಟಡಿ ಮಾಡಿಬಿಟ್ಟು ಲೂಸ್ ಫಾರ್ಮೇಷನ್ಸ್ ಇದ್ದಿದ್ದೆ ಸರ್ ವಿಲ್ ಬಿ ಏಬಲ್ ಟು ಗೈಡ್ ಮೋರ್ ಬಟ್ ಲೂಸ್ ಫಾರ್ಮೇಷನ್ಸ್ ಇದ್ದಾಗ ಆ ನೀರನ್ನು ನಾವು ಕರೆಕ್ಟಾಗಿ ಮುಂಚೆ ಹೋಗ್ತಾ ಇದ್ದಿದ್ದ ನೀರನ್ನು ನೀರು ಸುಗಮವಾಗಿ ಹರಿಬೇಕು ಸ್ಲೋ ಆಗಿ ಹರಿಬೇಕು ಆ ಸ್ಪೀಡನ್ನ ಚೆಕ್ ಮಾಡೋ ಅಂಥ ಪ್ರೊಸೆಸ್ನ ಮಾಡಿದರೆ ಮಾತ್ರ ನಾವು ಮುಂದೆ ಅದನ್ನು ಮಾಡ್ಬೋದು ಅದನ್ನು ಮೈಕ್ರೋ ಲೆವೆಲಲ್ಲಿ ಸ್ಟಡಿ ಆಗಲೇಬೇಕೀಗ ಇದನ್ನು ನಾವು ಮತ್ತೆ ನೆಕ್ಸ್ಟ್ ಈಗ ಆಗಿದೆ ಈಗ ಸ್ವಲ್ಪ ದಿವಸ ನಾವು ಅದ್ರ ಬಗ್ಗೆ ಮಾಡ್ತೀವಿ ಆಮೇಲೆ ಸೈಂಟಿಫಿಕ್ ಆಗಿ ಎಲ್ಲ ಏಜೆನ್ಸಿಗಳು ಏನೋ ಭೂವಿಜ್ಞಾನಿಗಳು ಏನೋ ಸಾಯಿಲ್ ಸೈಂಟಿಸ್ಟ್ಗಳು ಎಲ್ಲರೂ ಸೇರ್ಕೊಂಡು ಬಿಟ್ಟು ಮೈಕ್ರೋ ಲೆವೆಲಲ್ಲಿ ಅದನ್ನು ಖಂಡಿತವಾಗಿ ಸ್ಟಡಿ ಮಾಡಿ ಆಮೇಲೆ ಸ್ಥಳಾಂತರ ಮಾಡಬೇಕಾಗುತ್ತೆ ನಾವು ಏನೋ ಗ್ರೋತ್ ಈಸ್ ನಾಟ್ ಓನ್ಲಿ ದ ಆನ್ಸರ್ ಇವತ್ತು ನೂರೈವತ್ತು ಜನ ಮೇಲೆ ಸತ್ತೋಗಿದ್ದಾರೆ ಅದಕ್ಕೆ ಯಾರು ಹೊಣೆ ಯಾರು ಅದಕ್ಕೆ ಜವಾಬ್ದಾರಿ ಮಾನವ ಜೀವನಕ್ಕೆ ಬೆಲೆ ಇಲ್ವಾ ಎಷ್ಟು ನಾವು ಬರೀ ಮಾನವ ಜೀವನ ಬಗ್ಗೆ ಮಾಡ್ತಾ ಇದ್ದೀವಿ ಎಷ್ಟು ಪ್ರಾಣಿಗಳು ಎಷ್ಟು ಪಕ್ಷಿಗಳು ಎಷ್ಟು ಜಾನುವಾರುಗಳು ಹೋಗಿದೆ ಆ ನೂರೈವತ್ತು ಜನ ಫ್ಯಾಮಿಲೀಸ್ ಎಷ್ಟು ಫ್ಯಾಮಿಲೀಸ್ ಹೋಗಿದೆ ಅದನ್ನು ಕಟ್ಟಕ್ಕೆ ನಿಜವಾಗ್ಲೂ ಸಾಧ್ಯನ ಒಂದು ಲೈಫ್ ಟೈಮ್ ಹೋಗ್ಬಿಡ್ತು ಕೆಲವ್ರದ್ದು ಸೊ ಹಾಗಾಗಿ ನಾವು ಮೈಕ್ರೋ ಲೆವೆಲ್ ಅಲ್ಲಿ ಎಲ್ಲಿವರೆಗೆ ಸ್ಟಡಿ ಮಾಡಲ್ಲ ಇದನ್ನ ಅಲ್ಲಿವರೆಗೆ ನಾವು ಇದನ್ನು ನಿಜ ಒಳ್ಳೆ ಮಾತು ಜೊತೆಗೆ ಮತ್ತೊಬ್ಬರು ಅತಿಥಿಗಳು ಜಾಯ್ನ್ ಆಗ್ತಾ ಇದಾರೆ ಯತೀಶ್ ಯಾದವ್ ಅಂತ ಟಿಸಿ ಸಿವಿಲ್ ಡಿಫೆನ್ಸ್ ಸರ್ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಾನು ಮಾತಾಡಿಸ್ತೀನಿ ನಿಮ್ಮನ್ನ ವಿಜಯ್ ರಾಜ್ ಅವ್ರ ಮಾತಾಡಿದ್ರು ಈಗ ಅರುಣ್ ಪ್ರಸಾದ್ ಅವ್ರ ಈ ಒಂದು ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಈಗ ಆಬ್ವಿಯಸ್ಲಿ ಕಾರಣ ಅಂತ ಹುಡ್ಕೊಂಡು ಹೋದಾಗ ಮತ್ತು ಮನುಷ್ಯ ಕಾಣೋದು ನಾವು ನಾವೇ ಮಾಡಿದ ಪ್ರಕೃತಿಯ ಮೇಲಿನ ಬದಲಾವಣೆ ಅಥವಾ ಎಕ್ಸ್ಪಿರಿಮೆಂಟ್ ಅಂತ ಹೇಳ್ಬೋದು ಯಾಕಂತಂದರೆ ಆ ಎಕ್ಸ್ಪಿರಿಮೆಂಟ್ ಮಾಡ್ತಾ ಮಾಡ್ತಾ ಎಲ್ಲಿ ಮನುಷ್ಯನಿಗೆ ಉಪಕಾರ ಆಗುತ್ತೋ ಉಪಕಾರ ಇನ್ ದ ಸೆನ್ಸ್ ಮಾನಿಟರಿ ರಿವಾರ್ಡ್ ದುಡ್ಡು ಬರೋದಕ್ಕೆ ಅಂತ ಶುರುವಾಗುತ್ತೋ ಅದನ್ನು ಇನ್ನೂ ಹೆಚ್ಚು ಮಾಡ್ತಾ ಹೋದ್ವಿ ಅಂದರೆ ಆ ಪ್ರೆಷರ್ ಅಂತ ಏನಿದೆ ಆ ಪ್ರೆಷರ್ ತಡ್ಕೊಳ್ಳೋಕಾಗದೇ ಇರೋಷ್ಟು ಪ್ರೆಷರನ್ನು ಪ್ರಕೃತಿ ಮೇಲೆ ಕೊಟ್ವಿ ಅಂತ ಕೇರಳ ಅಂದ ತಕ್ಷಣ ಇಡೀ ರಾ ದೇಶಾದ್ಯಂತ ಅಲ್ಲ ದೇಶ ವಿದೇಶಿಗರು ಕೂಡ ಕೇರಳಕ್ಕೆ ಬರ್ತಾರೆ ಆ ಒಂದು ಪ್ರವಾಸಿ ತಾಣ ಅಷ್ಟರ ಮಟ್ಟಿಗೆ ಇದೆ ಅಲ್ಲಿ ದೇವರ ನಾಡು ಅಂತಲೇ ಪ್ರಸಿದ್ಧಿಯಾಗಿದೆ ಬಟ್ ಆದರೆ ಈಗ ಯಾವುದೇ ವಿಕೋಪಗಳು ಪರಿಸ್ಥಿತಿ ವಿಕೋಪಗಳಾದರೂ ಕೂಡ ಕೇರಳ ಯಾವಾಗಲೂ ಕೂಡ ಮೊಟ್ಟ ಮೊದಲ ಸ್ಥಾನದಲ್ಲಿರುತ್ತೆ ಕೊರೋನಾ ಬಂದಾಗ ನೋಡಿದ್ವಿ ಈ ಹಿಂದೆ ಫ್ಲಡ್ ಬಂದಾಗಲೂ ಕೂಡ ನೋಡಿದ್ವಿ ಈ ಹಿಂದೆ ಅನೇಕ ವಿಚಾರಗಳಲ್ಲಿ ನೋಡಿದಾಗ ಕೇರಳಕ್ಕೆ ಮೊದಲು ಹಾನಿ ಅಥವಾ ಅತಿ ಹೆಚ್ಚು ಹಾನಿ ಈ ವಿಷಯಕ್ಕೆ ಬಂದಾಗ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ನಾನು ಒಂದು ಅಂಶ ಹೇಳಲಿಕ್ಕೆ ಬರ್ತೇನೆ ಈಗ ಮೇಘಾಲಯ ಚಿರಾಪುಂಜಿ ವಿಶ್ವದಲ್ಲಿ ಅತಿ ಹೆಚ್ಚು ಮಳೆಯಾಗುವಂತ ಪ್ರದೇಶ ಬಂದು ಚಿರಾಪುಂಜಿ ಚಿರಪುಂಜಿಯಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಾಯಿಲ್ಲ ಅಲ್ಲಿ ಹಾಕ್ಬೇಕಿತ್ತಲ್ಲ ಯಾಕೆ ಆಗ್ತಾಯಿಲ್ಲ ನೆಕ್ಸ್ಟು ನಮ್ಮ ಈ ಸಲ ಬೇಸಿಗೆ ಹವಾಮಾನ ವರದಿ ತಗೊಂಡ್ರೆ ಸಮ್ಮರಲ್ಲಿ ನಲ್ವತ್ತು ಡಿಗ್ರಿ ದಾಟಿಬಿಡ್ತು ಬೆಂಗಳೂರು ಬೆಂಗಳೂರು ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಬೆಂಗಳೂರು ಇದು ನಲ್ವತ್ತು ಡಿಗ್ರಿ ದಾಟ್ತು ಮತ್ತು ಇನ್ನೂ ಸ್ವಲ್ಪ ಹಿಂದೆ ಹೋದ ಅಂದರೆ ಕೊಡಗು ಮಲೆನಾಡು ಪ್ರದೇಶ ಅಲ್ಲಿ ಬರ ಡ್ರಾಟ್ ಓಕೆ ಇದೆಲ್ಲ ಅಂದರೆ ಕ್ಲೈಮೇಟ್ ಚೇಂಜ್ ಅಂತಾರೆ ಪರಿಸರ ಜೊತೆಯಲ್ಲಿ ನಾವು ಜಗಳ ಮಾಡಿಬಿಟ್ಟು ಪರಿಸರನ ಹಾಳು ಮಾಡಿಬಿಟ್ಟಿದ್ವಿ ಪರಿಸರಕ್ಕೆ ಈಗ ಜ್ವರ ಬಂದಿದೆ ಇವಾಗ ಜ್ವರ ಬಂದು ಹೈಟ್ ಜ್ವರ ಬಂದಿದೆ ಡೆವಲಪ್ಮೆಂಟ್ ಎನ್ನುವ ನೆಪದಲ್ಲಿ ನಾವೇನು ಮಾಡ್ತಿದ್ದೀವಿ ಪರಿಸರನ ನಾಶ ಮಾಡ್ಕೊಂಡು ಹೋಗ್ತಿದ್ದೆ ನೋಡಿ ಇದು ಒಂದ್ ಹತ್ರ ಫೋನ್ ಇದೆ ಈ ಫೋನ್ ಬಂದು ಎಂಜಿನಿಯರ್ಸು ಒಂದು ಡಿಸೈನಲ್ಲಿ ಮಾಡಿದ್ದಾರೆ ಏನು ನನಗೆ ಯಾಕೆ ಇದು ಯಾಕೆ ಇದು ಯಾಕೆ ಅಂತೇಳಿ ಕಿತ್ಕೊಂಡು ಹೋದರೆ ಫೋನ್ ವರ್ಕ್ ಆಗುತ್ತಾ ಇಲ್ಲ ಪರಿಸರನ ಅಷ್ಟೇ ಆ ದೇವರು ಒಂದು ಪರಿಸರನ ಈ ರೀತಿ ಅಂತೇಳಿ ಸೃಷ್ಟಿ ಮಾಡಿದ್ದಾರೆ ಈ ರೀತಿ ಅಂತೇಳಿ ಸೃಷ್ಟಿ ಮಾಡಿದ್ಮೇಲೆ ಓಕೆ ನಾವು ಅದಕ್ಕೆ ತಕ್ಕನಂಗೆ ಹೋಗಬೇಕು ಎಕೋ ಫ್ರೆಂಡ್ಲಿ ಡೆವಲಪ್ಮೆಂಟ್ ಅಂತಾರೆ ಅಂದರೆ ಪರಿಸರಕ್ಕೆ ಹೊಂದಿಕೊಂಡು ಹೋಗುವಂಥ ಇದು ಕರೆಕ್ಟ್ ಮುಖ್ಯವಾಗಿ ನಾನು ಏನು ಹೇಳಲಿಕ್ಕೆ ಬರ್ತೇನೆ ಅಂದರೆ ಗುಡ್ಡ ಪ್ರದೇಶಗಳಲ್ಲಿ ಇವಾಗ ಮಲೆನಾಡೆಲ್ಲ ನೋಡ್ದೆ ಅಂದರೆ ಎಲ್ಲ ಇಲ್ಲಿ ರೀಜನ್ ಕೇರಳ ಆಗಲಿ ಮಂಗಳೂರಾಗಲಿ ಕೊಡಗು ಆಗಲಿ ಎಲ್ಲ ಬಂದು ಬೆಟ್ಟ ಗುಡ್ಡಗಳ ಪ್ರದೇಶ ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಯಾವತ್ತು ನೋಡಿ ನಾವು ಅಲ್ಲಿರುವಂಥ ಇಂಗ್ಲೀಷಲ್ಲಿ ವೆಜಿಟೇಷನ್ ಅಂದರೆ ಕಾಡು ಗುಡ್ಡ ಮರಗಳೆಲ್ಲ ಇರುತ್ತೆ ಅದನ್ನು ಯಾವತ್ತೂ ನಾವು ತೆಗಿಬಾರ್ದು ಯಾಕಂದರೆ ಓಕೆ ಅಲ್ಲಿ ಗುಡ್ಡ ಮೇಲೆಲ್ಲ ಇರುವಂಥ ಮರಗಳಾಗಲಿ ಗಿಡಗಳಾಗಲಿ ಎಲ್ಲ ಬಂದು ಆ ಬೇರುಗಳು ಆ ಮಣ್ಣನ್ನು ಹಿಡ್ಕೊಂಡಿರುತ್ತೆ ಆ ಮಣ್ಣನ್ನು ಹಿಡ್ಕೊಂಡಿರ್ಬೇಕಂದ್ರೆ ಏನಾಗುತ್ತೆ ಎಂಥ ಮಳೆ ಬಂದರೆ ಸಹ ಓಕೆ ಹಾಗೆ ಅದು ಗಿಡದ ಮೇಲೆ ಮಳೆ ನೀರು ಹರ್ಕೊಂಡು ಹೋಗುತ್ತೆ ಹೊತ್ತು ಮಣ್ಣನ್ನು ತೆಗಿಯೋಲ್ಲ ಯಾವಾಗ ನಾವು ಆ ಬೇ ಮ ಗಿಡ ಮರಗಳನ್ನೆಲ್ಲ ಡೆವಲಪ್ಮೆಂಟು ಅದು ಇದು ಅಂದ್ಕೊಂಡು ಎಲ್ಲ ಇದು ಮನೆ ಡೆವಲಪ್ ಮಾಡಬೇಕು ಲೇಔಟ್ ಮಾಡಬೇಕು ಅಂತೇಳಿ ಕಡಿದ್ಬಿಡ್ತೀವೋ ಏನಾಗುತ್ತೆ ಬೇರು ಇರೋಲ್ಲ ಅಲ್ಲಿ ಮಣ್ಣಿರುತ್ತೆ ಮಳೆ ಬಂದಾಗ ಏನಾಗುತ್ತೆ ಮೇಲೆ ಮೇಲೆ ಹರ್ಕೊಂಡು 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 ಏನಾಗುತ್ತೆ ಮಣ್ಣು ಒಳಗಡೆ ಅಂಡರ್ ಗ್ರೌಂಡ್ ವಾಟರ್ ಟೇಬಲ್ ಅಂತಾರೆ ಒಳಗಡೆ ಒದ್ದೆ ಆಗ್ಬಿಡುತ್ತೆ ಮಣ್ಣು ಯಾವಾಗ ಒಳಗಡೆ ಒದ್ದೆ ಆಗ್ಬಿಡುತ್ತೆ ಹಂಗೆ ಲಾಭಕ್ಕೆ ಅಂತೇಳಿ ಹಿಂಗೆ ಬಂದ್ಬಿಡುತ್ತೆ ನಮ್ಮ ಕಾರವಾರ ಹತ್ರ ನೋಡ್ಬೋದು ಹೈವೇ ಹತ್ರ ಓಕೆ ಫುಲ್ಲು ಇದು ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ಟು ಹೈವೇ ತುಂಬ್ಕೊಂಬಿಡುತ್ತೆ ಅದು ಯಾಕಂದರೆ ಇವರು ಗುಡ್ಡ ಸೆಂಟ್ರಲ್ ರೋಡ್ ಹೊಡೆದಿದ್ದಾರೆ ಅದು ಮಳೆಗೆ ಅದು ಮಣ್ಣು ಒದ್ದೆ ಆದಾಗ ಹಿಂಗೆ ಬಾರ್ಕೊಡುತ್ತೆ ಇಲ್ಲಿ ಕೇರಳಲ್ಲೂ ಆಗ್ತಾ ಇರೋದು ಅದೇ ಇದು ಒದ್ದೆ ಆಗ್ಬಿಟ್ಟು ನಿಜ ಆಗಿದೆ ನಿಜ ನಿಜ ಯತೀಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಯತೀಶ್ ಚಿಕ್ಕ ಈ ಸಂದರ್ಭದಲ್ಲಿ ನಾವು ಒಂದು ಮನೆ ಕಳ್ಕೊಂಡವರು ಆಯ್ತಾ ಜನರನ್ನ ಕಳ್ಕೊಂಡು ಅಂದ್ರೆ ಕುಟುಂಬ ಸದಸ್ಯರನ್ನ ಕಳ್ಕೊಂಡವ್ರ ಪರಿಸ್ಥಿತಿ ಒಂದು ಕಡೆ ಆದರೆ ಇಂತಹ ಮಳೆ ಗಾಳಿಯಲ್ಲೂ ಕೂಡ ಯಾವುದೇ ಸಂಪರ್ಕ ಸೇತುವೆ ಇಲ್ಲ ಅಥವಾ ಇನ್ನೇನೂ ಇಲ್ಲ ಈ ಸಂದರ್ಭದಲ್ಲಿ ನಮ್ಮ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ತಂಡದವರು ಮಾಡ್ತಾ ಇರುವಂತಹ ಕೆಲಸಕ್ಕೆ ಒಂದು ಗ್ರೇಟ್ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಈ ಒಂದು ಚಾಲೆಂಜಿಂಗ್ ಸಂಗತಿ ಯಾವ ರೀತಿ ಆಗಿರುತ್ತೆ ಇಂತಹ ಅಲ್ಲಿ ಮೇಡಮ್ ಇವಾಗ ಫ್ಲಡ್ ಆಗಿದೆ ಅಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ಸ್ ಇವಾಗಲೇ ಬೆಂಗಳೂರಿಂದ ನೂರ ಇಪ್ಪತ್ತು ಜನ ಒಳಗೊಂಡಿರುವಂತಹ ಒಂದು ಮದ್ರಾಸ್ ರೆಜಿಮೆಂಟ್ ಇಂಜಿನಿಯರಿಂಗ್ ರೆಜಿಮೆಂಟ್ ಕೂಡ ಅಲ್ಲಿದೆ ಸ್ಪಾಟ್ ಅಲ್ಲಿ ಅವ್ರ ಇವಾಗ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ಸ್ ಆಗಲಿ ಯಾವುದೇ ರೀತಿಯಾದ ವೆಹಿಕಲ್ ಮೂವ್ಮೆಂಟ್ ಆಗಲಿ ಸ್ಲೋ ಮೂವಿಂಗ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಫೈರ್ ಎಮರ್ಜೆನ್ಸಿ ಸರ್ವಿಸಸ್ ಆಂಬುಲೆನ್ಸ್ ಅವ್ರಿಗೆಲ್ಲರಿಗೂ ಒಂದು ಬ್ರಿಜ್ ಕನ್ಸ್ಟ್ರಕ್ಷನ್ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡ್ತಾ ಇದ್ದಾರೆ ಎನ್ ಡಿ ಆರ್ ಎಫ್ ಹಾಗೂ ಎಸ್ ಡಿ ಆರ್ ಎಫ್ ಮತ್ತೆ ಲೋಕಲ್ ಪೊಲೀಸ್ ಮತ್ತೆ ಫೈಯರ್ ಡಿಪಾರ್ಟ್ಮೆಂಟ್ ಅವರು ಒಳಗೊಂಡಿರುವಂತಹ ಒಂದು ಐನೂರು ಆರ್ನೂರು ಜನ ಅವ್ರಿಗೂ ಇರುವಂತಹ ಒಂದು ತಂಡ ಅಲ್ಲಿ ಇವಾಗ ರಿಸ್ಕ್ಯೂ ಕಾರ್ಯ ನಡೀತಾ ಇದೆ ಇವಾಗ್ಲೇ ಇವಾಗ ಬಂದಿರೋ ರಿಪೋರ್ಟ್ ಪ್ರಕಾರ ನೂರ ಐವತ್ತೇಳು ಜನ ಡೆತ್ ಆಗಿದೆ ನೂರ ತೊಂಬತ್ತೇಳು ಜನ ಇಂಜುರಿ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಇದೆ ಈವಾಗ್ಲೇ ಡೆಲ್ಲಿಯಿಂದ ಒಂದು ಟಾಕ್ಸ್ ಕೋಡ್ ಕೂಡ ಬರ್ತಾ ಇದೆ ಇವಾಗ ಒಳಗಡೆ ಯಾರ್ಯಾರಿದ್ದಾರೆ ಅಂತ ಅವ್ರಿಗೆ ಐಡೆಂಟಿಫೈ ಮಾಡ್ಲಿಕ್ಕೆ ರಿಸ್ಕ್ ಆಗ್ತಾರ ಡಾಸ್ ಬೋರ್ಡ್ ಮುಖಾಂತರ ಒಂದು ಏನು ರಿಸರ್ಚ್ ಸರ್ಚ್ ಮಾಡಲಿಕ್ಕೆ ಒಂದು ತಂಡ ನಿಯೋಜನೆ ಮಾಡಿದ್ದಾರೆ ಅದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕಡೆಯಿಂದ ಕೂಡ ಅಲ್ಲಿಂದ ಮಾನಿಟರ್ ಮಾಡ್ತಾ ಇದ್ದಾರೆ ಪ್ರತಿ ಸೆಕೆಂಡ್ ಏನೇನಾಗ್ತಾ ಇದೆ ಏನು ಸ್ಟೇಟಸ್ ಇದೆ ಯಾವ ರೀತಿಯ ಅನುಕೂಲ ಬೇಕು ಏನಾದರೂ ಎಕ್ವಿಪ್ಮೆಂಟ್ಸ್ ಬೇಕಾ ಎಕ್ವಿಪ್ಮೆಂಟ್ಸ್ ಕೂಡ ಯಾವ ರೀತಿ ಆದರೆ ಎಕ್ವಿಪ್ಮೆಂಟ್ಸ್ ಬೇಕು ಜೆ ಸಿ ಪಿ ಆಗಲಿ ಇನ್ನ ಯಾವುದೇ ಕ್ರೈನ್ ಆಗಲಿ ಇಂತ ವೆಹಿಕಲ್ಸ್ ನ ಮೂವ್ಮೆಂಟ್ ಮಾಡ್ಲಿಕ್ಕೋಸ್ಕರ ಹಲವಾರು ರೀತಿಯಾದಂಥ ಕ್ರಮ ಕೂಡ ಕೈಗೊಂಡ್ತಾ ಇದ್ದಾರೆ ಈಗಾಗಲೇ ಒಂದು ಊರು ಫುಲ್ ಇಲ್ಲೇ ಇಲ್ಲ ಒಂದು ಲ್ಯಾಂಡ್ ಸ್ಲೈಡ್ ಆಗಿದೆ ಮತ್ತು ಅಲ್ಲಿ ಪ್ರಾಣಿ ಪಕ್ಷಿಗಳಾಗಿ ಇಲ್ಲಿ ಎಷ್ಟೊಂದು ಜನ ಜೀವ ಹಾನಿಯಾಗಿದೆ ಒಂದು ನಿನ್ನೆ ಬಂದಿರೋ ಒಂದು ಇನ್ಫಾರ್ಮೇಶನ್ ಮೇಡಮ್ ಯಾರೋ ಒಬ್ರು ಮನೇಲಿ ಇದ್ದಾರಂತೆ ಬಟ್ ಅವರ ಸಂಬಂಧಿಗಳಿಗೆ ಕಾಲ್ ಮಾಡ್ಬಿಟ್ಟು ತರ ನಾವು ಒಳಗಡೆ ಇದ್ದೀವಿ ಕಾಪಾಡಿ ಕಾಪಾಡಿ ಅಂತ ಹೇಳ್ಬೋದು ಫೋನ್ ಮಾಡ್ತಾ ಇದಾರಂತೆ ಅವ್ರನ್ನ ಕೂಡ ಇವಾಗ ಟ್ರ್ಯಾಕ್ ಮಾಡ್ತಾ ಇದಾರೆ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಒಂದು ಆರೋಗ್ಯ ವಿಚಾರಣೆ ಮಾಡ್ಕೊಂಡು ಟ್ರ್ಯಾಕ್ ಮಾಡ್ತಾ ಇದಾರೆ ಬಟ್ ಮಣ್ಣಿನ ಗುಡ್ಡ ಕುಸ್ತಾಗಿದ್ದ ಜಾಸ್ತಿ ಆಗಿದೆ ಅಲ್ಲಿ ಎಲ್ಲಿದ್ದಾರೆ ಏನಾಗಿದ್ದಾರೆ ಅಂತ ಸಿಗ್ನಲ್ ಕೂಡ ಸಿಗ್ತಾ ಇಲ್ಲ ಅದೊಂದು ಪ್ರಾಬ್ಲಮ್ ಆಗಿದೆ ಇವಾಗ ಐಡೆಂಟಿಫೈ ಮಾಡ್ಲಿಕ್ಕೋಸ್ಕರ ಹಲವಾರು ಎಕ್ವಿಪ್ಮೆಂಟ್ಸ್ಗಳು ಮೆಟಲ್ ಡಿಟೆಕ್ಟರ್ ಆಗಿರ್ಬೋದು ಮತ್ತೆ ಅತ್ಯಾಧುನಿಕ ಎಕ್ವಿಪ್ಮೆಂಟ್ಸ್ ಗಳನ್ನ ತಗೊಂಬಂದು ರಿಸರ್ಚ್ ಮಾಡ್ತಾ ಇದಾರೆ ಅಲ್ಲಿ ಆದಷ್ಟು ಬೇಗ ಈ ಕಾರ್ಯ ಮುಗಿಬೇಕು ಅಂತ ಹೇಳ್ಬಿಟ್ಟು ನಾನು ಕೂಡ ಹೇಳ್ಕೊಂತ ಇದ್ದೀನಿ ನಿಜ 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 ಸರ್ ಹೇಳಿದ್ರಿ ನಿಜ ಒಂದು ಈ ಕಳೆದು ಹೋದವ್ರನ್ನ ಹುಡುಕೋದು ಅದರ ಜೊತೆಗೆ ಈ ಪರಿಸ್ಥಿತಿಯಿಂದ ಜನರನ್ನ ಸಂಕಷ್ಟದಿಂದ ಪಾರು ಮಾಡೋದಿದೆಯಲ್ಲ ಅದು ದಟ್ ಇಸ್ ಹೈಲಿ ಚಾಲೆಂಜಿಂಗ್ ವಿಚಾರ ಅಂತ ಹೇಳ್ಬೋದು ಒಂದು ಕಡೆ ವಿಜಯರಾಜ್ ಅವರೇ ಈ ಈ ತರದ ಒಂದು ಲ್ಯಾಂಡ್ ಗೆ ಅಥವಾ ಕೇರಳದಲ್ಲಿ ಆಗಿರೋ ಘಟನೆಗೆ ಸಣ್ಣ ಸಣ್ಣ ನದಿಗಳೇ ಮುಖ್ಯ ಕಾರಣ ಅಂತ ಹೇಳಲಾಗುತ್ತಲ್ಲ ಅದು ಯಾವ ರೀತಿಯಾಗಿ ಹೇಗೆ ಏನು ಎತ್ತ ಅದೇ ಏನಾಗ್ತಾ ಇತ್ತು ಮೇಡಮ್ ನಾನು ಮುಂಚೆ ಹೇಳ್ದಂಗೆ ಅಂದ್ರೆ ಈಗ ನನ್ನ ಮಾನವನ ಅತಿ ಆಸೆಗೆ ನಾವು ನದಿಯಲ್ಲಿದ್ದ ಅಗಲವಾಗಿದ್ದ ಸ್ಟ್ರೀಮ್ಗಳನ್ನು ಅದನ್ನ ಚಿಕ್ಕದಾಗಿ ಮಾಡ್ಕೊಳ ಕರೆಕ್ಟ್ ಯಾಕೆ ಇರೋದನ್ನ ಇದು ಮಾಡ್ಕೋಬಹುದು ಆಮೇಲೆ ಮೇನ್ಲಿ ಪ್ಲಾಂಟೇಶನ್ಸ್ ಸರ್ ಹೇಳ್ದಂಗೆ ಪ್ಲಾಂಟೇಶನ್ಸ್ ನಾವು ಹೋದಾಗ ಮೊನೋಕಲ್ಚರ್ ಮಾಡ್ದಂಗ ಏನಾಗುತ್ತೆ ನೆಲನ ತುಂಬಾ ಕ್ಲೀನ್ ಆಗಿರ್ತೀವಿ ಯಾಕಂದ್ರೆ ಕಳೆ ಇರಬಾರ್ದು ನೀಟಾಗಿ ಕಾಣಿಸ್ಬೇಕು ಅಂತ ಆ ಫುಲ್ ಏನ್ ಇರುತ್ತಲ್ಲ ಅದು ನೀರನ್ನ ಈಗ ಯಾವಾಗ ಯಾವಾಗ ಫುಲ್ ಕ್ಲೀನ್ ಮಾಡ್ಬಿಡ್ತಾರೆ ಏನಾಗುತ್ತೆ ತುಂಬಾ ಮಳೆ ಬಂದಾಗೆ ಅಲ್ಲಿ ಏನಾಗಿದೆ ಐನೂರ ನಲ್ವತ್ತೈನೂರ ಎಂಬತ್ ಏನೋ ಫೋರ್ಟಿ ಫೈವ್ ಏಯ್ಟ್ ಅವರ್ಸಲ್ಲಿ ಐನೂರ ನಲ್ವತ್ತೆಮ್ಮೆ ಮಳೆ ಬಂದಿದೆ ಆ ಮಳೆ ಬಂದಾಗ ಏನಾಗುತ್ತೆ ರಾಜಕಾಲುವೆಗಳು ಅಥವಾ ಸ್ಟ್ರೀಮ್ಸ್ಗಳು ನದಿಗಳು ಏನು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಆವಾಗ ರಭಸ ಜಾಸ್ತಿ ಆಗುತ್ತೆ ರಭಸ ಜಾಸ್ತಿ ಆಗಬೇಕಾದ್ರೆ ಏನಾಗುತ್ತೆ ಆ ಹರ್ಕೊಂಡು ಹೋಗೋ ಸ್ಪೀಡಲ್ಲಿ ಅದು ಸ ಜೊತೇಲಿ ಏನಿರುತ್ತೆ ಎಲ್ಲ ಹೇಳ್ಕೊಬಂದುಬಿಡ್ತಾರೆ ಆ ಕೆಳಗಡೆ ಹೋದಾಗ ಕೆಳಗಡೆ ಹೋಗ್ಬೇಕಾದ್ರೆ ಆ ಸ್ಪೀಡ್ ಎಷ್ಟು ಮಟ್ಟಿಗೆ ಆಗಿರುತ್ತೆ ಅಂದರೆ ಅದೊಂಥರ ಇದ್ದಂಗೆ ಲೈವ್ ಬಾಂಬ್ ಇದ್ದಂಗೆ ಎಸ್ದಂಗೆ ಸೊ ಇಟ್ ಕ್ಯಾನ್ ಟೇಕ್ ಎನಿಥಿಂಗ್ ಆ ಸ್ಲೈಡ್ ಆಗುತ್ತೆ ಆ ಸ್ಟೋನ್ಸ್ಗಳಿರುತ್ತೆ ಅದ್ರ ಕೆಳಗಿಂದ ಮಣ್ ಜಾರಿದ ತಕ್ಷಣ ಅದು ಇಟ್ ಬಿಕಮ್ಸ್ ಎ ಬಾಂಬ್ ರೋಲ್ ಆಗಿಬಿಟ್ಟು ಕೆಳಗೆ ಬಂದುಬಿಡುತ್ತೆ ಸೊ ಅದಕ್ಕೆಲ್ಲ ನಾವೇನಾಗುತ್ತೆ ಆ ಅದೇ ಅದರ ಪ್ರಕೃತಿಗೆ ಅದರದೇ ಆದ ಒಂದು ಸಮತೋಲನ ಅದು ಮಾಡ್ಕೊಳ್ಳುತ್ತೆ ಬಟ್ ನಾವು ಏನು ಮಾಡ್ತೀವಿ ಅದನ್ನು ಯಾವಾಗ ಆ ಪ್ರಕೃತಿ ಸಮತೋಲನ ಹಾಳು ಮಾಡ್ತೀವಿ ಆವಾಗ ಆಟೋಮೆಟಿಕ್ಲಿ ಈ ಲ್ಯಾಂಡ್ ಸ್ಲೈಡ್ಸ್ಗಳಾಗುತ್ತೆ ನಮ್ಮ ಹತ್ರ ಎಲ್ಲಿ ಇವತ್ತು ಎಲ್ಲ ಸಂಪನ್ಮೂಲಗಳು ಇದೆ ಇವತ್ತು ಲ್ಯಾಂಡ್ ಸ್ಲೈಡ್ ಆಗಿದೆ ಬಟ್ ನಾವು ನಿಜವಾಗ್ಲೂ ಅದರಿಂದ ಬುದ್ಧಿ ಕಲಿತಾ ಇದೀವ ನಮ್ಮ ಚಾರ್ಮಡಿ ಘಾಟ್ ಆಗಲಿ ನಮ್ಮ ವೆಸ್ಟರ್ನ್ ಘಾಟ್ಸ್ ಆಗಲಿ ವರ್ಷ ವರ್ಷ ಆಗ್ತಾ ಇದೆ ಇದೇನು ನಮ್ಗೆ ಹೊಸದಾಗಿ ಭಾರತ ಜಗತ್ತಿನ ಮೂರನೇ ಪ್ರವಾಹ ಪೀಡಿತ ರಾಷ್ಟ್ರ ಎಲ್ಲ ಪ್ರತಿ ವರ್ಷ ಪ್ರವಾಹ ಆಗತ್ತೆ ಒಂದಲ್ಲ ಒಂದು ಭಾಗದಲ್ಲಿ ಆಗತ್ತೆ ಈಗ ನಮ್ಗೆ ಹತ್ರ ಆಗಿದೆ ನಮ್ಮ ರಾಜ್ಯದಲ್ಲಿ ಆಗಿದೆ ಪಕ್ಕದ ರಾಜ್ಯದಲ್ಲಾಗಿದೆ ಆಗಿದೆ ನಾವು ಇಷ್ಟೊಂದು ನೋಡ್ತಾ ಇದೀವಿ ಯಾಕಂದ್ರೆ ನಮ್ಮೋರಿದ್ದಾರೆ ಅನ್ನೋ ಕಾರಣಕ್ಕೆ ಈ ಒಂದಲ್ಲ ಒಂದು ಪ್ರದೇಶದಲ್ಲಿ ಹತ್ತತ್ರ ಮೂವತ್ತೇಳು ವರ್ಷದಲ್ಲಿ ಎರಡು ಕೋಟಿ ಹೆಕ್ಟರ್ ಭೂಮಿನೇ ನಷ್ಟ ಆಗಿದೆ ಅಂದ್ರೆ ಅದು ಹುಳು ಕೃಷಿ ಭೂಮಿ ಇನ್ನೇನು ಫಸಲ್ ಬಂದಿರುತ್ತೆ ಆ ಟೈಮ್ ಅಲ್ಲಿ ಈ ರೀತಿಯಾಗಿ ಫ್ಲಡ್ ಆಗುತ್ತೆ ಅದ್ರ ಜೊತೆಗೆ ಹದಿನೇಳು ಪ್ರದೇಶದಲ್ಲಿ ಮಿನಿಮಮ್ ಆನ್ ಆ್ಯಂಡ್ ಆವ್ರೇಜ್ ಪ್ರವಾಹ ಆಗುತ್ತೆ ಅಂತ ಆಮೇಲೆ ಏನ್ ಸೋಚನೆಯಾದ್ರೆ ನಮ್ಮ ಹತ್ರ ಮೀಟಿಯೋಲಜಿಕಲ್ ರಿಪೋರ್ಟ್ಸ್ ಇತ್ತು ಇಷ್ಟು ಮಳೆ ಅಂತ ಗೊತ್ತಿದ್ದಾಗ ನಾವು ಈ ತರ ಯಾವ ತರ ಜಾಗಗಳನ್ನ ಐಡೆಂಟಿಫೈ ಮಾಡಿಬಿಟ್ಟು ಅಷ್ಟು ಜನನ ನಾವು ಹೊರಗಡೆ ತಂದ್ಬಿಟ್ಟು ಒಂದು ಶಿಫ್ಟ್ ಮಾಡ್ಬೋದಾಗಿತ್ತು ಅಲ್ಲಿ ಗೊತ್ತಾಗಿದೆ ಈಗ ನೀವು ಒಂದು ಪೇಪರ್ ಅಲ್ಲಿ ಓದಿರ್ಬೋದು ಒಂದು ಅವರು ಫ್ಯೂ ಅವರ್ಸ್ ಬ್ಯಾಕ್ ಅದನ್ನ ಅವ್ರಿಗೆ ಒಂದ್ ಸ್ವಲ್ಪ ಮುಂದೆ ಒಂದು ಗೊತ್ತಾಗ್ಬಿಟ್ಟು ಹೇಳ್ಬಿಟ್ಟು ಅವ್ರು ಮೂವ್ ಆಗಿದ್ದಾರೆ ಅಲ್ಲಿಂದ ಸೊ ಅವ್ರು ಅಂದ್ರೆ ಬದುಕೊಂಡ್ರು ಅಂದ್ರೆ ನಮ್ಮ ಹತ್ರ ಎಲ್ಲ ಸಂಪನ್ಮೂಲಗಳನ್ನ ಇದ್ರು ನಾವು ಈ ತರ ದುರಂತರ ಆಗೋರಿಗೆ ಹಾಕ್ತಾ ಇರ್ತೀವಿ ನಾವು ಇದನ್ನು ಯಾಕೆ ನಾವು ಮೈಕ್ರೋ ಮ್ಯಾನೇಜ್ ಮಾಡಲ್ಲ ಎಷ್ಟು ಹಳ್ಳಿಗಳು ಗುಡ್ಡ ಕಾಡು ಕೆಳಗಡೆ ಇದೆ ಮೀನ್ಸ್ ಗುಡ್ಡಗಳ ಕೆಳಗಿದೆ ಅದು ನಮಗೇನು ಗೊತ್ತಿಲ್ಲದಲ್ಲೇ ಇರೋ ವಿಷಯ ಏನಲ್ಲ ಅದನ್ನು ನಾವು ಕ್ಲೀನಾಗಿ ಯಾಕೆ ಸ್ಟಡಿ ಮಾಡ್ತಾಯಿಲ್ಲ ಇದನ್ನು ಯಾಕೆ ನಾವು ದುರಂತ ಆದಾಗಲೇ ಎಲ್ಲ ಫೋರ್ಸ್ಗಳು ಕಳಿಸಿ ಎಲ್ಲ ಅದು ಮಾಡಿ ಇದನ್ನು ಮಾಡ್ತೀವಿ ಆಮೇಲೆ ದುರಂತ ಆಗಕ್ಕೆ ಯಾಕೆ ಬಿಡ್ತೀವಿ ನಾವು ಅವರನ್ನು ಸ್ಥಳಾಂತರ ಮಾಡ್ಬೋದಲ್ಲ ಗೊತ್ತಿರುತ್ತಲ್ವ ಆ ಥರದಕ್ಕೆ ಡೆವಲಪ್ಮೆಂಟ್ಗಳು ಯಾಕೆ ಕೊಡ್ತೀವಿ ಗೊತ್ತಿದ್ದು ಗೊತ್ತಿದ್ದು ಯಾಕೆ ಕೊಡ್ತಾ ಇದ್ದೀವಿ ಇದು ನಮ್ಮದೇ ತಪ್ಪಲ್ವ ನಾವೀಗ ನಾವು ಪ್ರಕೃತಿಗೆ ದೂರಕ್ಕೆ ನಮ್ದು ಏನು ಹಕ್ಕು ಇಲ್ಲ ಪ್ರಕೃತಿದೇನು ತಪ್ಪು ಇಲ್ಲ ಯಾಕಂದ್ರೆ ನಾವೇ ಮಾಡ್ಕೊಂಡಿರೋ ದುರಂತ ಇದು ಹಗಲು ಕಂಡು ಗುಂಡಿಗೆ ರಾತ್ರಿ ಹೋಗಿ ಬಿಡೋವನಿಗೆ ಯಾರೇನು ಮಾಡಕ್ಕೆ ಸಾಧ್ಯ ಅಂತಾರಲ್ಲ ಕನ್ನಡದ ಇಲ್ಲ ಹಿಂಗೆ ನಾವೇ ಕಂಡುಕೊಂಡಿದ್ದೆ ಗೊತ್ತಿದೆ ನಮಗೆ ಈಗ ಇದಾಗಿದೆ ಅಲ್ಲ ಇದಾಗಿದೆ ಅಂತ ನೆಕ್ಸ್ಟ್ ವರ್ಷದಲ್ಲಿ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ ಅಂತ ಇಲ್ಲ ಅವನು ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅವ್ನು ಶುಂಠಿ ಹಾಕ್ತಾನೆ ಅದನ್ನು ಗುಡ್ಡ ಕಡಿತಾನೆ ಕಾಡು ಕಡಿದ್ಬಿಟ್ಟು ಶುಂಠಿ ಹಾಕಿದರೆ ಎರಡು ಮೂರು ವರ್ಷ ಫಸಲ್ ಚೆನ್ನಾಗಿ ಬರುತ್ತೆ ಯಾಕಂದರೆ ಅದು ಫಲವತ್ತಾದ್ ಭೂಮಿ ಅಂತ ಅವ್ನು ಕಾಡಲ್ಲಿ ಹಾಕಬೇಕು ಈ ಥರ ಎಲ್ಲ ಮಾಡ್ತಾ ಹೋದರೆ ಅದಕ್ಕೆ ಯಾರು ಹೊಣೆ ಇದನ್ನು ತಡೆಗಟ್ಟದಕ್ಕೆ ಅನ್ಲೆಸ್ ಎಲ್ಲ ಯಾವ್ಯಾವ ಏಜೆನ್ಸಿಗಳಿದೆ ಅವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದೇ ಡಿಸಿಷನ್ನು ಅದಕ್ಕೆ ಒಂದು ಟಾಸ್ಕ್ ಫೋರ್ಕ್ಸ್ ಅಂತ ಆಗಬೇಕು ಇಲ್ಲಾಂದರೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕಡೆ ಹೋಗ್ತಾರೆ ಅವರು ಈಗ ಭೂ ಖನದವ್ರು ಅವರು ಒಂದು ಕಡೆ ಹೋಗ್ತಾರೆ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಲ್ಯಾಂಡ್ ಏನೋ ಮೈನಿಂಗ್ ಮಾಡ್ಕೊಂಡು ಹೋಗಿಬಿಡ್ತಾರೆ ರೋಡ್ ಮಾಡೋರು ಬರ್ತಾರೆ ಅವ್ರಿಗೆ ಏನು ಬೇಕೋ ಅವ್ರ ಮೂಗಿನ ನೇರಕ್ಕೆ ಏನು ಬೇಕೋ ಅದನ್ನು ಮಾತ್ರ ಮಾಡ್ತಾರೆ ಹೊರ್ತು ದಿ ವಿಲ್ ನಾಟ್ ಥಿಂಕ್ ನಾನು ಇಲ್ಲಿ ಗುಡ್ಡ ಕಡಿತಾ ಇರಬೇಕಾದ್ರೆ ಇಲ್ಲಿಂದ ಬರ್ತಾ ಇರೋ ನೀರಿಗೆ ನಾನು ಏನಿದು ನಾನು ಇದಕ್ಕೆ ತಡೆಗೋಡೆ ಕಟ್ಟಿದ್ದೀನ ನಾನು ಇದನ್ನು ನಿಲ್ಲಿಸ್ತಾ ಇದ್ದೀನಿ ನಾನು ಇದನ್ನು ಬರ್ತಾ ಇರೋ ರಭಸವನ್ನು ಉಳಿಸ್ತಾ ಇದ್ದೀನಿ ನನಗೇನು ಬೇಕು ನನ್ನ ಮೂಗಿನ ನೇರಕ್ಕೆ ನಾನು ಈಗ ಆ ಕಾಂಟ್ರಾಕ್ಟ್ರು ಹಾಗಾದರೆ ಇದನ್ನು ಇನ್ನೂ ಇದಲ್ಲ ಇನ್ನು ಐವತ್ತು ವರ್ಷ ಆದ್ರೂ ನಾವು ಏನು ಮಾಡೋಕ್ಕಾಗಲ್ಲ ಇನ್ನು ಬರ್ತಾ ಇರೋ ಕ್ಲೈಮೇಟಿಕ್ ಚೇಂಜಸ್ಗೆ ಈ ಆಗ್ತಾ ಇರೋದಕ್ಕೆ ಇನ್ನೂ ಜಾಸ್ತಿ ಆಗತ್ತೆ ಹೊರತು ಇನ್ನೂ ಕಡಿಮೆ ಆಗ ಸಾಧ್ಯನೇ ಇಲ್ಲ ನಾವು ಎಲ್ಲರೂ ಸೇರಿಸಿ ಒಂದು ಟಾಸ್ಕ್ ಫೋರ್ಸ್ ಅಂತ ಆಗಬೇಕು ಈ ಥರ ಜಾಗವನ್ನು ಐಡೆಂಟಿಫೈ ಮೈಕ್ರೋ ಲೆವೆಲಲ್ಲಿ ಐಡೆಂಟಿಫೈ ಮಾಡಬೇಕು ಎಲ್ಲರನ್ನ ಸೇರಿಸ್ಬಿಟ್ಟು ಒಂದು ಲೆವೆಲಲ್ಲಿ ಮಾಡಿದರೆ ಮಾತ್ರ ಸಾಧ್ಯ ಇಲ್ದೋರೆ ಇದು ರೆಗ್ಯುಲರ್ ಪ್ರೋಸೆಸ್ ಇದನ್ನು ನಿಲ್ಸಕ್ಕೆ ಸಾಧ್ಯನೇ ಇಲ್ಲ ಅರುಣ್ ಕುಮಾರ್ ಈಗ ನೋಡಿ ಇವಾಗ ಸರ್ ಹೇಳಿದಾಗೆ ಎಲ್ಲ ನಾವು ನಾವೇ ಮಾಡ್ಕೊಂಡಿರೋದು ನೋಡಿ ಯಾವುದೇ ಒಂದು ಡೆವಲಪ್ಮೆಂಟ್ ತಗೊಳ್ಳಿ ಓಕೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಟ್ಮೆಂಟ್ ಇದೆ ಅಂತೇಳಿದೆ ಓಕೆ ಯಾಕೆ ಇವರು ಮಾಡಿಲ್ಲ ಹಂಗೆ ಮಾಡಿದೆ ಅಂದರೆ ಅಂಥ ಅಧಿಕಾರಿಗಳು ಇವತ್ತು ರಾಜೀನಾಮೆ ಕೊಡಲೇಬೇಕು ನಾನು ಹೇಳ್ತಾ ಇರೋದು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿ ಇಟ್ ಇಸ್ ದ ಪ್ರಾಜೆಕ್ಟ್ ಇಸ್ ಸೇಫ್ ಅಂತೇಳಿ ಹೇಳಿದ ಅಧಿಕಾರಿಗಳು ಮಂತ್ರಿಗಳು ಕೇರಳದಲ್ಲಿ ರಾಜೀನಾಮೆ ಇವತ್ತು ಯಾಕಂದರೆ ಅವ್ರುಗಳು ಓಕೆ ಇದು ಒಂದು ಪ್ರಾಜೆಕ್ಟ್ ಮಾಡಿದೆ ಅಂದರೆ ಪರಿಸರಕ್ಕೆ ಎಂಥ ಹಾನಿ ಆಗ್ತದೆ ಏನಾಗ್ತದೆ ಅಂತೇಳಿ ಅವರು ಕರೆಕ್ಟಾಗಿ ಮಾಡಲ್ಲ ಏನೋ ರಾಜಕೀಯ ಒತ್ತಡದಲ್ಲಿ ಏನು ಮಾಡ್ತಾರೆ ಓಕೆ ಎಲ್ಲ ಓಕೆ ಓಕೆ ಅಂತೇಳಿ ಕೊಟ್ಬಿಡ್ತಾರೆ ಇವಾಗ ಅನುಭವಿಸ್ತಾರ ಇದ್ಯಾರು ಓಕೆ ಮನುಷ್ಯನಿಲ್ವ ಓಕೆ ಅಲ್ಲಿ ಇವಾಗ ನಾನು ಟಿ ವಿಯಲ್ಲಿ ನೋಡಿದೆ ಒಂದು ಎಮ್ಮೆ ಒಂದು ಪಾಪ ನೀರಲ್ಲಿ ಇದಾಗ್ತಾ ಇದೆ ಪ್ರಾಣಿಗಳು ಅನುಭವಿಸ್ತಾ ರೀ ನಾವು ಇನ್ನೊಂದೊಂದು ಹೇಳಲಿಕ್ಕೆ ಬರ್ತೇವೆ ಅಲ್ಲಿ ಕೇರಳದಲ್ಲಿ ಸಹ ಕೇರಳ ಅನಿಮಲ್ ವೆಲ್ಫೇರ್ ಬೋರ್ಡ್ ಇದೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರಾಣಿದಯಾ ಸಂಘಗಳಿದೆ ದಯವಿಟ್ಟು ಮನುಷ್ಯರ ಜೊತೆಯಲ್ಲಿ ಮೂಕ ಪ್ರಾಣಿಗಳಿಗೆ ಸಹ ನೀವು ಅಲ್ಲಿ ಇವಾಗ ರೆಸ್ಕ್ಯೂ ಮಾಡಬೇಕು ಯಾಕಂದರೆ ಅದು ಪಾಪ ಇವ್ರು ಹೇಳ್ದಂಗೆ ನೋಡಿ ಓಕೆ ಪರಿಸರ ಬಂದದಕ್ಕೇನು ಗೊತ್ತಿಲ್ಲ ಓಕೆ ನಾವು ಅದನ್ನ ಕೆಣಕ್ತಾ ಇದ್ದೀವಿ ಓಕೆ ಮೂಕ ಪ್ರಾಣಿಗಳಿಗೂ ಅಲ್ಲಿರೋ ಕಾಡಲ್ಲಿರೋ ಪ್ರಾಣಿಗಳು ಎಮ್ಮೆಗಳು ಬೆಕ್ಕುಗಳು ನಾಯಿಗಳು ಅದಕ್ಕೆಲ್ಲ ಸಹ ರಕ್ಷಣೆ ಕೊಡಿ ಯಾಕಂದರೆ ನೀವು ಮನುಷ್ಯರು ಮಾಡಿರುವ ತಪ್ಪಿಗೆ ಮೂಕ ಪ್ರಾಣಿಗಳು ಪರಿಸರ ಇವತ್ತು ಅನುಭವಿಸ್ತಾ ಇದೆ ಅದರ ಜೊತೆಯಲ್ಲಿ ಜನರು ಸಹ ಅಮಾಯಕ ಜನರು ಸಹ ಇದು ಮಾಡ್ತಾ ಯಾಕೆ ನೀವು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಯಾವುದೇ ಪ್ರಾಜೆಕ್ಟ್ಗೆ ಕರೆಕ್ಟ್ ಮಾಡಿಲ್ಲ ಇವತ್ತು ಮಾಡಿದ ಅಂದರೆ ಇಂತಹ ಒಂದು ದುರಂತ ಆಗ್ತಾ ಇರಲಿಲ್ಲ ಓಕೆ ಇಲ್ಲೇ ಯಾಕೆ ಆಗ್ತಾ ಇದೆ ಅಂದರೆ ಎಲ್ಲರೂ ಕಣ್ಣು ಮುಚ್ಕೊಂಡು ಜಿಲ್ಲಾಧಿಕಾರಿಯಿಂದ ಹಿಡಿದು ಎಲ್ಲ ಮಂತ್ರಿಗಳಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಈ ಪ್ರಾಜೆಕ್ಟು ಆ ಪ್ರಾಜೆಕ್ಟು ಗ್ರೀನ್ ಬೆಲ್ಟ್ನ ಬಂದು ಕ್ಯಾನ್ಸಲ್ ಮಾಡಿಬಿಟ್ಟು ರೆವೆನ್ಯೂ ಲ್ಯಾಂಡ್ ಮಾಡಿಬಿಟ್ಟು ಎಲ್ಲ ಕನ್ವರ್ಷನ್ ಮಾಡ್ಕೊಂಡು ಅಂದರೆ ಮತ್ತೆ ಸರಿ ಹೇಳಿದಾಗೆ ಓಕೆ ನೀರು ಹರಿಲಿಕ್ಕೆ ಸ್ಥಳಗಳಿದೆ ಅದನ್ನ ನೀರು ಹರಿಯುವಂಥ ಸ್ಥಳಗಳನ್ನೆಲ್ಲ ನೀವೆಲ್ಲ ಸಣ್ಣ ಸಣ್ಣ ಅಂದ್ರೆ ಏನಾಗುತ್ತೆ ಎಲ್ಲ ಕಡೆ ಹರಿದು ಒದ್ದೆ ಆಗಿ ದವಕ್ ಅಂತ ಇದೆ ಇವಾಗ ಆಗ್ತಾ ಇರೋದೇ ಕೇರಳಲ್ಲಿ ಅದೇ ಎಸ್ ಯತೇಶ್ ಯಾದವ್ ಅವರೇ ನೀವು ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ನಡೀತಾ ಇದೆ ರಕ್ಷಣಾ ಕಾರ್ಯ ಇಲ್ಲಿ ಎದುರಾಗುವಂತಹ ಚಾಲೆಂಜಸ್ ಏನು ಅಂತ ನೀವು ಹೇಳಿದ್ರಿ ಒಬ್ರು ಯಾರೋ ಸಂಪರ್ಕ ಅಂದ್ರೆ ಸಹಾಯಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಬಟ್ ಅವ್ರು ಎಲ್ಲಿದ್ದಾರೆ ಏನು ಎತ್ತ ಯಾವುದರ ಒಂದು ಮಾಹಿತಿ ಕೂಡ ಸಿಗ್ತಾ ಇಲ್ಲ ಅಂತ ಎಷ್ಟೋ ಕಡೆಗಳಲ್ಲಿ ಗುಡ್ಡದ ಕೆಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತಹ ಮೃತದೇಹಗಳನ್ನು ತರುವಂತಹ ಒಂದಷ್ಟು ಜವಾಬ್ದಾರಿ ಕೂಡ ಇರುತ್ತೆ ಯಾಕಂತಂದರೆ ಮನೆಯವರಿಗೆ ಒಪ್ಪಿಸಲೇಬೇಕು ಅವರು ಮುಂದಿನ ಕಾರ್ಯಗಳನ್ನು ಮಾಡಲೇಬೇಕಾಗತ್ತೆ ಹಾಗೆ ಬಿಡೋದಕ್ಕೂ ಕೂಡ ಆಗೋದಿಲ್ಲ ಆಗೋದಿಲ್ಲ ಈ ಶೋಧ ಕಾರ್ಯಾಚರಣೆಯ ಒಂದು ಚಾಲೆಂಜಸ್ ಯಾವ ರೀತಿ ಆಗಿರುತ್ತೆ ಅಂತ ಮೇಡಮ್ ಒಂದ್ ಕಡೆ ಲ್ಯಾಂಡ್ ಸ್ಲೈಡ್ ಆಯ್ತು ಅಂದ್ರೆ ಅಲ್ಲಿ ಯಾವ ಮಟ್ಟಿಗೆ ಆಗಿದೆ ಅಂದ್ರೆ ಅಲ್ಲಿ ಬರೀ ಎಲ್ಲಿ ನೋಡಿದ್ರು ಬರೀ ಬಂಡೆ ಕಲ್ಗಳು ಕಾಣಿಸ್ತಾ ಇದೆ ಹೊರತು ಎಲ್ಲಿ ಮಣ್ಣಿದೆ ಅಂತ ಕಾಣಿಸ್ತಾ ಇಲ್ಲ ಬಂಡೆ ಕಲ್ ಒಂದ್ ತೆರವು ಮಾಡೋದೊಂದು ರಿಸ್ಕ್ ಆದ್ರೆ ಮನೆ ಕೆಳಗಡೆ ಇದಾರೆ ಅಂದ್ರೆ ಅಲ್ಲಿ ಮನೆ ಕೆಳಗೆ ತೆಗಿಬೇಕು ಅಂದ್ರೆ ಅಲ್ಲಿ ಕಾಂಕ್ರೀಟ್ ಇರುತ್ತೆ ಕಾಂಕ್ರೀಟ್ ನ ಡ್ರಿಲ್ ಮಾಡ್ಬೇಕು ಅಲ್ಲಿಂದ ಒಳಗಡೆ ಹೋಗ್ಬೇಕು ತಂತಿಗಳು ಇರುತ್ತೆ ಮುಳ್ಳತಂತಿ ಇರುತ್ತೆ ಯಾವ ರೀತಿ ಯಾವ ರೀತಿ ಅಂತಂದ್ರೆ ಜಾಬ್ ಅಂತ ಹೇಳ್ಬೋದು ಎಷ್ಟೇ ಕಷ್ಟ ಪಡೋದ್ರು ಸಿಗ್ತಾ ಇಲ್ಲ ಕೆಲವೊಂದ್ ಕಡೆ ಜೀವಂತವಾಗಿದ್ರು ಅವ್ರನ್ನ ಎಲ್ಲಿದ್ದಾರೆ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದ ಅದಾದ್ರೆ ಇನ್ನೊಂದ್ ಕಡೆ ಬಂಡೆಕಲ್ಗಳು ಅದನ್ನ ತೆರವು ಮಾಡ್ಲಿಕ್ಕೆ ವಾಹನ ಸಂಚಾರ ಆಗ್ತಾ ಇಲ್ಲ ನಾವು ಮ್ಯಾನ್ಯಲ್ ಆಗಿ ಎಷ್ಟು ಮಾಡ್ಬೋದು ಅಷ್ಟು ಮಾಡ್ಬೋದು ದೊಡ್ಡ ದೊಡ್ಡ ಬಂಡೆಕಲ್ನ ಸರಗಿಸ್ಬೇಕು ಅಂದ್ರೆ ಅಲ್ಲಿಗೆ ಜೆ ಸಿ ಪಿ ಆಗ್ಲಿ ಕ್ರೈನ್ ಆಗ್ಲಿ ಒಂದು ಮಟ್ಟದಂತ ವೆಹಿಕಲ್ಸ್ ಹೆವಿ ವೆಹಿಕಲ್ಸ್ ಬರ್ಬೇಕಾಗತ್ತೆ ಅದಕ್ಕೋಸ್ಕರ ಮದ್ರಾಸ್ ರೆಜಿಮೆಂಟ್ ಏನಿದೆ ಇಂಜಿನಿಯರಿಂಗ್ ಟ್ರೂಪ್ಸು ಅವರು ಕೂಡ ಇವಾಗ ಆಗ್ಲೇ ಆಲ್ರೆಡಿ ಒಂದು ಸೇತುವೆ ಕೂಡ ನಿರ್ಮಾಣ ಮಾಡಿದಾರೆ ಮ್ಯಾಮ್ ಅದರಿಂದ ಏನ್ ಅನುಕೂಲ ಆಗ್ತಾ ಇದೆ ಅಂದ್ರೆ ವೆಹಿಕಲ್ಸ್ ಬರ್ಲಿಕ್ಕೆ ಒಂದು ಅನುಕೂಲ ಆಗ್ತಾ ಇದೆ ಅಲ್ಲಿ ಸ್ಪಾಟ್ಗೆ ಮತ್ತೆ ಐ ಎ ಎಫ್ ಫುಡ್ ಮತ್ತೆ ವೇಕ್ ಮಾಡಿರೋ ಜನರನ್ನ ಹಾಸ್ಪಿಟಲ್ಗೆ ಮತ್ತೆ ನಿಯರೆಸ್ಟ್ ಇದಕ್ಕೆ ಗಂಜಿ ಕೇಂದ್ರಗಳಿಗೆ ಹೋಗಿ ಡ್ರಾಪ್ ಮಾಡುವಂತ ಒಂದು ವ್ಯವಸ್ಥೆ ಇಂಡಿಯನ್ ಏರ್ಫೋರ್ಸ್ ಕಡೆಯಿಂದ ಕೂಡ ಆಗ್ತಾ ಇದೆ ಎನ್ ಡಿ ಆರ್ ಎಫ್ ತಂಡ ಆಗಿರ್ಬೋದು ಎಸ್ ಆರ್ ಎಫ್ ಲೋಕಲ್ಸ್ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ಬಗ್ಗೆ ಲೋಕಲ್ಸ್ ಕೂಡ ತುಂಬಾ ತೆರವು ಮಾಡೋ ತೆರವು ಕಾರ್ಯಕ್ರಮ ಇದಕ್ಕೆ ಅವ್ರಿಗೆ ಫುಡ್ ಸಪ್ಲೈ ಆಗಿರ್ಬೋದು ಅವ್ರನ್ನ ಸಾಂತ್ವನ ಹೇಳೋದಂತ ಇರ್ಬೋದು ಫಸ್ಟ್ ಏಡ್ ಆಗಿರ್ಬೋದು ಎಲ್ಲ ಕಾರ್ಯಕ್ರಮ ಅಲ್ಲೊಂದು ಫಸ್ಟ್ ಏಡ್ ಏನು ಅಂದ್ರೆ ಯಾರನ್ನ ಒಳಗಡೆ ಇದ್ದಾರೆ ಅಂದ್ರೆ ಅವ್ರಿಗೆ ಪ್ಯಾನಿಕ್ ಆಗಿರ್ತಾರೆ ಬರ್ತಾ ಇದಂಗೆ ಅವ್ರಿಗೆ ಫಸ್ಟ್ ಏಡ್ ಮಾಡಬೇಕು ಫುಡ್ ಇರಲ್ಲ ಮತ್ತೆ ಪ್ಯಾನಿಕ್ ಆಗಿರ್ತಾರೆ ಧೈರ್ಯ ತುಂಬಂತ ಕಾರ್ಯ ಕೂಡ ನಡೀತಾ ಇದೆ ಇಲ್ಲಿ ಇವಾಗ ಇವಾಗ ಇದ್ರಿಂದ ಇವಾಗ ಮದ್ರಾಸ್ ರೆಜಿಮೆಂಟ್ ಇಂದ ಇನ್ನೊಂದು ಟ್ರೂಪ್ಸ್ ಹೋಗ್ತಾ ಇದೆ ಅಲ್ಲಿ ಸ್ಪಾಟ್ ಗೆ ಮತ್ತು ಇಂಡಿಯನ್ ಪೋಸ್ಟ್ ಗಾರ್ಡ್ಸ್ ಕಡೆಯಿಂದ ತನ್ನ ಒಂದು ಡಿಸಾಸ್ಟರ್ ರಿಲೀಫ್ ಟೀಮ್ ಅಂತ ಒಂದಿದೆ ಅದು ಕೂಡ ಕೊಟ್ಟಿಯಿಂದ ಇವಾಗ ಇಮಿಡಿಯೇಟ್ ಆಗಿ ಹೊಳ್ಳಿ ಕೇಳಿದ್ದಾರೆ ಅದು ಕೂಡ ತಂಡ ಕೂಡ ಬಂದಿ ಡ್ರೈವಿಂಗ್ ಎಲ್ಲಾದ್ರೂ ಏನಾದ್ರೂ ಐಡೆಂಟಿಫೈ ಆಗತ್ತಾ ಅಂತ ಹೇಳಿ ಒಂದು ಇದಕ್ಕೋಸ್ಕರ ರಾಡಾರ್ ಒಂದು ಚಿಕ್ಕ ರಾಡಾರ್ ಎಕ್ವಿಪ್ಮೆಂಟ್ಸ್ ತಗೊಂಡು ಹೋಗ್ತಾ ಇದಾರೆ ಹಲವಾರು ಕಾರ್ಯ ಆಗ್ಲೇ ಆಲ್ರೆಡಿ ಐಡೆಂಟಿಫೈ ಆಗಿರೋದ್ನೆಲ್ಲ ಇವಾಗ ಮಾಡ್ತಾ ಇದಾರೆ ಒನ್ ನೈಂಟಿ ಸೆವೆನ್ ಇಂಜುರೀಸ್ ಇದೆ ಮತ್ತೆ ಒನ್ ಫಿಫ್ಟಿ ಸೆವೆನ್ ಡೆತ್ ಇದೆ ಇನ್ನು ಸುಮಾರು ಜನ ಜೀವಂತವಾಗಿ ಇದಾರೆ ಅಂತ ಒಂದು ರಿಪೋರ್ಟ್ ಇದೆ ಬಟ್ ಅಡೆತಡೆ ಆಗ್ತಾ ಇದೆ ಬಟ್ ಆದಷ್ಟು ಬೇಗ ಕಾರ್ಯ ಆಗ್ಬೇಕು ಅಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಮಿಶ್ರಾ ಕೂಡ ಇಪ್ಪತ್ನಾಲ್ಕು ಇಂಟು ಏಳು ಮಾನಿಟರಿಂಗ್ ಸೆಂಟರ್ ಕೂಡ ಅಲ್ಲಿ ಮಾಡಿದ್ದಾರೆ ಮತ್ತೆ ಅಬ್ಸರ್ವೇಷನ್ ಇಟ್ಟಿದ್ದಾರೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ರೆಸ್ಕ್ಯೂ ಕಾರ್ಯಕ್ಕೆ ಏನೇ ಅಡೆಚಣೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅವರು ಕೂಡ ಸ್ಪಂದನೆ ಮಾಡ್ತಾ ಇದಾರೆ ಮತ್ತೆ ಅಕ್ಕಪಕ್ಕ ರಾಜ್ಯದ ಸಿಬ್ಬಂದಿ ಕೂಡ ಅಲ್ಲಿಗೆ ಕಲ್ಸ್ಕೊಂಡು ಕೊಡ್ತಾ ಇದ್ದಾರೆ ಮೇಡಮ್ ಸರ್ ಈಗ ಒಂದು ಏನು ಅಂತಂದ್ರೆ ಈ ಗುಡ್ಡಗಳು ಇದ್ದಕ್ಕಿದ್ದಂಗೆ ಬೀಳುತ್ತೆ ಅನ್ನೋದು ಯಾವುದೇ ಮುನ್ಸೂಚನೆ ಸಿಗೋದಿಲ್ವಾ ಅಥವಾ ಸಿಗುವಂತಹ ಚಾನ್ಸಸ್ ಇರುತ್ತಾ ಸೊ ಇದನ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಅಂತ ಈಗ ಹವಾಮಾನ ಇಲಾಖೆ ಮಳೆ ಬರುತ್ತೆ ಇಲ್ಲ ಅನ್ನೋದನ್ನ ಹೇಳ್ತಾರೆ ಬಟ್ ಈ ಥರ ವೈಪರೀತ್ಯಗಳು ಆ ಒಂದು ಭೂಮಿಯನ್ನ ನೋಡಿ ವಿಶ್ಲೇಷಣೆ ಮಾಡಿ ಹೇಳೋದಕ್ಕೆ ಸಾಧ್ಯ ಇದೆ ಹಾಗಾದರೆ ವಾಸಕ್ಕೆ ಯೋಗ್ಯವಾದ ಸ್ಥಳ ಯಾವುದು ನಾನು ಮಾತಾಡ್ತೀನಿ ಸರ್ ಅಹ್ ಲೈನ್ ಅಲ್ಲಿ ಎಸ್ ಅದೇ ನಾನು ಏನು ಹೇಳ್ತಾ ಇದ್ದೆ ಅಂದ್ರೆ ಅದನ್ನು ಮೈಕ್ರೋ ಲೆವೆಲ್ ಆಗಿ ಅಬ್ಸರ್ವ್ ಮಾಡಲೇಬೇಕು ಈಗ ಏನಾಗ್ತಾ ಇದೆ ಈಗ ಮಾಡಿರೋ ಇದಕ್ಕೆ ನಾವು ಮೈಕ್ರೋ ಲೆವೆಲ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಅದು ಭೂಮಿ ಕೊಡುತ್ತೆ ಎಲ್ಲೆಲ್ಲಿ ಕ್ರ್ಯಾಕ್ಸ್ ಬೀಳ್ತಾ ಇದೆ ಎಲ್ಲಿ ಇದಿದೆ ಅದು ಕೊಡುತ್ತೆ ಮುನ್ಸೂಚನೆ ಕೊಟ್ಟೆ ಮಾಡುತ್ತೆ ನಮ್ಮ ಥರ ಏಕಾಏಕಿ ಇದಾಗಲ್ಲ ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕರೆಕ್ಟಾಗಿ ಅದನ್ನು ನಾವು ಅಷ್ಟು ಪೇಷನ್ಸ್ ಇಟ್ಕೊಂಡು ನೋಡಬೇಕಾಗತ್ತೆ ಬಂದು ಎರಡನೇದು ಈಗ ಇದು ಈಗ ಐನೂರು ಎಮ್ ಎಂ ಮಳೆ ಬಂದಿದೆ ಏನು ಏಕಾಏಕಿಯಾಗಿ ಸಡನ್ನಾಗಿ ಕ್ಲೌಡ್ ಬಸ್ಟ್ ಏನಾಗಿ ಗೊತ್ತಾಗಿಲ್ಲ ಮ್ಯೂಟಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರಿಗೆ ಅದು ಅಟ್ಲೀಸ್ಟ್ ಮಾಹಿತಿ ಇತ್ತು ಫಾರ್ಟಿ ಏಯ್ಟ್ ಅವರ್ಸ್ ತೊಗೊಂಡಿದೆ ಅದು ಬರೋದಕ್ಕೆ ಸೊ ಅದು ಬಂದಿದೆ ಅಂದಾಗ ಮುನ್ಸೂಚನೆ ಆಗಿ ಸುಮಾರು ಜನಕ್ಕೆ ಖಾಲಿ ಮಾಡಿಸ್ಕೋಬೋದಾಗಿತ್ತು ನಮ್ಮ ಹತ್ರ ಎಲ್ಲ ಸಂಪನ್ಮೂಲಗಳು ಇದೆ ಬಟ್ ಅದನ್ನು ನನಗೇನು ಇಲ್ಲ ಅಲ್ಲ ನಾನು ಈಗ ನಾನು ಈಗ ಯಾರು ಇದನ್ನಿದ್ದಾರೆ ಅಲ್ಲಿ ಸಫರರ್ಸ್ ಯಾರು ಅವರು ಮಾತ್ರ ಅವ್ರಿಗೆ ಮಾತ್ರ ಗೊತ್ತಿದೆ ಇವತ್ತು ನಾವು ನೂರೈವತ್ತು ಜನ ಅಂತ ಹೇಳ್ತಾ ಇದ್ದೀವಿ ಬಟ್ ಆ ನೂರೈವತ್ತು ಜನದಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಮೆಂಬರ್ ಹೋಗಿದ್ರೆ ಅವ್ನು ತಪ್ಪು ಒಂದು ಕುರಿ ನಮ್ಮಲ್ಲಿ ಒಂದು ಸಾಕಿದ್ದು ಒಂದು ಬೆಕ್ ಸತ್ತು ಆ ಪೇನ್ ಅವರಿಗೆ ಮಾತ್ರ ಗೊತ್ತು ಇದನ್ನು ನಾವು ಎಲ್ಲಿವರೆಗೆ ನಾವು ಎಲ್ಲರೂ ಸೇರಿಬಿಟ್ಟು ಕರೆಕ್ಟಾಗಿ ಪ್ಲಾನ್ ಮಾಡಲ್ಲ ಅಲ್ಲಿವ್ರಿಗೆ ಇದನ್ನು ತಡೆಗಟ್ಟಕ್ಕೆ ಆಗಲ್ಲ ವರ್ಷ ವರ್ಷ ಈ ಥರ ದುರಂತ ಆಗುತ್ತೆ ಇವತ್ತು ಅವ್ರ ಫ್ಯಾಮಿಲಿಯಲ್ಲಾಗಿದೆ ಅವ್ರಿಗೆ ದುಃಖ ಇದೆ ನಾಳೆ ನಮ್ಮ ಫ್ಯಾಮಿಲಿಯಲ್ಲೇ ಆದಾಗ ನಮಗೆ ದುಃಖ ಬರ್ಬೋದು ಈಗ ನೋಡ್ತಾ ಇದ್ದೀವಿ ನಾವು ಸುಮಾರು ಕಡೆ ನೋಡ್ತೀವಿ ಈಗ ನಾವು ನಮ್ಮ ನಾನು ನಿಮ್ಗೆ ನಿಜ ಹೇಳಬೇಕು ಅಂದರೆ ನಾನು ಕಾಫಿ ತೋಟದಿನ ಬಂದಿದ್ದೆ ನಮ್ಮಲ್ಲಿ ನಾನು ಆ ಕಳೆ ತಗ್ಸೋಕ್ಕೆ ಕೊಡಲ್ಲ ಕಳೆ ಕಟ್ ಮಾಡೋಕ್ಕೆ ಕೊಡೋಲ್ಲ ಈ ಮಳೆಗಾಲದಲ್ಲಿ ಎಲ್ಲರೂ ಕಳೆ ಹೊಡ್ಸಿಸಿ ಕ್ಲೀನ್ ಇಡ್ತಾರೆ ನಾನು ಮಳೆಗಾಲದಲ್ಲಿ ಕಳೆನೇ ಮುಟ್ಬಾರ್ದು ಅಂತೀನಿ ನನಗೆ ಒಂದು ಕಡೆ ದುಡ್ಡು ಉಳಿಯುತ್ತೆ ಬಟ್ ಸೈಂಟಿಫಿಕ್ ಆಗಿ ಅದನ್ನ ತೆಗ್ದ್ರೆ ಪ್ರಾಬ್ಲಮ್ ಆಗುತ್ತೆ ತೆಗ್ದೆ ಇದ್ರೆ ಏನಾಗುತ್ತೆ ಅದು ಇಟ್ಕೊಳ್ಳುತ್ತೆ ಎಲ್ಲಾ ಕಡೆ ಮಣ್ಣಲ್ಲಿ ಬೇರ್ಗಳು ಉಡ್ಕೊಂಡಿದ್ದಾಗ ಅದನ್ನ ಸಡಿಲ ಆಗಲ್ಲ ಸಡಿಲ ಆಗಲ್ಲ ನೀವು ಸಡಿಲ ಆಗಿ ಮಣ್ಣು ಜೊತೆಗೆ ನೀರು ಜೊತೆ ಸೇರಿಸ್ಕೊಂಡಾಗ ಅದು ಬಾಂಬ್ ಆದಂಗೆ ಆಗುತ್ತೆ ನೀರು ಮಣ್ಣು ಎರಡು ಸೇರಿ ಅದ್ರ ಜೊತೆಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಕೆಳಗೆ ಹೋದಾಗ ಏನಾಗುತ್ತೆ ಆ ಫೋರ್ಸ್ ಗೆ ಅಲ್ಲಿರೋ ಕಲ್ಲು ಗಿಲ್ ಎಲ್ಲ ಎಳ್ಕೊಂಡು ಹೋಗ್ಬಿಡುತ್ತೆ ಆ ಫೋರ್ಸ್ ಜಾಸ್ತಿ ಆಗ್ಬಾರ್ದು ಯಾವ ಟು ರಿಡ್ಯೂಸ್ ದ ಫೋರ್ಸ್ ಗಿಡಗಳಿದ್ರೆ ಸ್ಲೋ ಇರುತ್ತೆ ಆ ನಿಮ್ದು ರಭಸ ಬರಲ್ಲ ಆ ರಭಸ ಬಂದಾಗ ಏನಾಗುತ್ತೆ ಕೆಳಗೋದಾಗ ಅದು ದಟ್ ವಿಲ್ ಟೇಕ್ ಹಂಡ್ರೆಡ್ ಕಿಲೋಮೀಟರ್ ಒನ್ ಫಿಫ್ಟಿ ಕಿಲೋಮೀಟರ್ ಸ್ಪೀಡ್ ತೊಗೊಬಿಡುತ್ತೆ ಅದು ತೊಗೊಂಡಾಗ ಅಲ್ಲಿ ಕೆಳಗೆ ಹೋಗ್ತಾ ಹೋಗ್ತಾ ಅದು ಏನೇನು ಸಿಗುತ್ತೆ ಎಳ್ಕೊಂಡು ಹೋಗುತ್ತೆ ಏನಾಗುತ್ತೆ ಕೆಳಗಡೆ ಇದ್ದಿದ್ದ ಅವರಿಗೆ ಅಷ್ಟು ಟೈಮು ಸಿಗಲ್ಲ ಹೊರಗಡೆ ಬರೋ ಅಷ್ಟು ಆಗಿ ಇದಾಗುತ್ತೆ ಸೊ ಅದನ್ನು ಏನಾಗುತ್ತೆ ನೀವು ಎಲ್ಲಿವರೆಗೆ ಇದನ್ನು ಮೈಕ್ರೋ ಲೆವೆಲ್ ಪ್ಲಾನ್ ಮಾಡ್ಕೊಂಡು ಈ ಮರ ಗಿಡ ಅಲ್ಲಿದ್ದಿದ್ದು ನ್ಯಾಚುರಲ್ ಹ್ಯಾಬಿಟೇಟ್ ನ್ಯಾಚುರಲ್ ಪ್ಲಾಂಟೇಶನ್ಸ್ನ ಮತ್ತೆ ನಾವು ತಂದು ಹಾಕ್ಕೊಂಡ್ರೆ ಅವಾಗ ಏನಾಗುತ್ತೆ ಅದು ಆಟೋಮೆಟಿಕ್ಕಾಗಿ ತಡಿಬೋದು ಆಮೇಲೆ ಏನಾಗುತ್ತೆ ಇದೆಲ್ಲ ತಡಿಬಹುದಾಗಿರುವಂತ ಇವತ್ತು ಇಂಡಿಪೆಂಡೆನ್ಸ್ ಆಗಿ ಸೆವೆಂಟಿ ಫೈವ್ ಸೆವೆಂಟಿ ಸೆವೆನ್ ಥಿಯರಿಗೆ ಹೋಗ್ತಾ ಇದ್ದೀವಿ ಆ ಕಾಲದಲ್ಲೂ ಈ ತರ ಡಿಸಾಸ್ಟರ್ ಆಗಿ ನಾವು ಇಫ್ ಯು ಆರ್ ಲೂಸಿಂಗ್ ಲೈಫ್ ಅಂದ್ರೆ ಇಟ್ ಇಸ್ ರಿಯಲಿ ಶೇಮ್ ಫುಲ್ ಆನ್ ಅಸ್ ಟೆಕ್ನಾಲಜಿ ಹೋಗ್ತಾ ಇದೆ ನಾವು ಯಾವ ಟೆಕ್ನಾಲಜಿ ಕಾಣಿಸ್ತಾ ಇಲ್ಲ ಕೊಚ್ಕೊಂಡು ಹೋಗಿದೆ ಮನೆಗಳೇ ಕೊಚ್ಕೊಂಡು ಯಾವ ಟೆಕ್ನಾಲಜಿ ಯಾವ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ನಾವು ಚಂದ್ರನ ಮೇಲೆ ಹೋಗ್ಬಿಟ್ಟು ಇಳಿಯೋ ಟೆಕ್ನಾಲಜಿ ನಮ್ಮ ಹತ್ರ ಇದೆ ಅಂದರೆ ನಮ್ಮ ಏನೋ ನಮ್ಮ ಪಕ್ಕದಲ್ಲಿರೋ ಜನರಿಗೆ ನಮ್ಮ ಪ್ರಾಣಿಗಳಿಗೆ ಕಾಪಾಡೋಕ್ಕಾಗ್ತಾಯಿಲ್ಲ ಅಂದರೆ ಶೋಚನೀಯ ಅಲ್ವಾ ಎಂತ ಶೋಚನೀಯ ವಿಷಯ ಯಾವ ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀವಿ ನಾವು ಆರ್ ವಿ ವಿಲ್ ವಿ ಬಿ ಏಬಲ್ ಟು ಆನ್ಸರ್ ಅವ್ರ ಮಕ್ಕಳಿಗೆ ಅವರ ತಂದೆ ತಾಯಿಗಳಿಗೆ ಯಾರ್ಯಾರು ಕಳ್ಕೊಂಡಿದ್ದಾರೆ ಅವರಿಗೆ ನಾವು ಆನ್ಸರ್ ಮಾಡೋಕ್ಕಾಗತ್ತಾ ಎಂಥ ಏನೋ ತುಂಬಾ ನೋವಿನ ಸಂಗತಿ ಇದೆ ಯಾಕಂದ್ರೆ ನಮ್ಗೆ ಆ ಟೆಕ್ನಾಲಜಿ ಬೇಕಿಲ್ಲ ಚಂದ್ರನ ಮೇಲೆ ಹೋಗ್ಬಿಟ್ಟು ಅಲ್ಲಿ ನೀರಿದೆ ಇದೆ ಅಂತ ಹುಡ್ಕೋ ಟೆಕ್ನಾಲಜಿ ನಮ್ಗೆ ಇಲ್ಲಿ ಜನರಿಗೆ ಕಾಪಾಡೋ ಟೆಕ್ನಾಲಜಿ ಬೇಕಿದೆ ಫಸ್ಟು ಆಮೇಲೆ ಬೇರೆದು ಅದು ಬೇಕು ನಾನು ಅದೇನು ಬೇಡ ಅಂತ ಇಲ್ಲ ಆದರೆ ಇವತ್ತು ನಾವು ಅದನ್ನೇ ಕಾಪಾಡಕ್ಕೆ ಆಗದಿದ್ಮೇಲೆ ಏನಕ್ಕೆ ಬೇಕಿವೆಲ್ಲ ನಾವು ಅದನ್ನು ನಾವು ಇವತ್ತು ಈಗ ನಿಮ್ಮ ಈ ಸಂಭಾಷಣೆ ಮುಖಾಂತರ ಈಗಾದರೂ ನಮ್ಮ ಏನೋ ಡಿಪಾರ್ಟ್ಮೆಂಟ್ಗಳು ಎಚ್ಚೆತ್ಕೊಂಡು ಅಟ್ಲೀಸ್ಟ್ ಆ ಜನರನ್ನು ಕಾಪಾಡಬೇಕು ಅದೇನೋ ಏನೋ ಪೊಲಿಟಿಕಲ್ ಪಾರ್ಟೀಸ್ ಇರೋರು ಆ ವಿಲ್ ತಂದುಬಿಟ್ಟು ಆ ಜನರನ್ನು ಉಳಿಸ್ಬೇಕು ಆಮೇಲೆ ಏನೋ ವೋಟರ್ಸೂ ಅಂಥವ್ರಿಗೇನು ಸೆಲೆಕ್ಟ್ ಮಾಡಬೇಕು ನಮ್ಮನ್ನು ನಾವು ಫೇಲ್ ಆಗ್ತಾ ಇರೋದು ಅಲ್ಲಿ ಯಾಕಂದರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಾವು ಆ ಪ್ರಕೃತಿ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ನೀವು ಚಿಕ್ಕಮಂಗ್ಳೂರಲ್ಲಿ ಇದೇ ಥರ ದುರಂತ ಇನ್ನು ಎರಡು ಮೂರು ವರ್ಷದಲ್ಲಿ ಈ ಥರ ದುರಂತ ನೋಡ್ತೀರಾ ನೀವು ಅಲ್ಲಿ ಹೋಗಿ ಡಿಸ್ಟ್ರಕ್ಷನ್ ನೀವು ಅದು ನೋಡಿಬಿಟ್ರೆ ಆಗ್ತಾ ಇರೋ ಡಿಸ್ಟ್ರಕ್ಷನ್ ನೋಡಿದರೆ ಈ ಇನ್ನೇನು ಇನ್ನೊಂದು ಕೇರಳ ಚಿಕ್ಕಮಗಳೂರು ಸಕಲೇಶ್ಪುರ ಆಗೋದ್ರಲ್ಲಿ ಏನೂ ತಪ್ಪಿಲ್ಲ ಇಡೀ ಒಂದೊಂದು ಮನೆ ಒಂದೊಂದು ತೋಟದಲ್ಲೂ ಒಂದೊಂದು ಕ ನೀವು ಹೋಮ್ ಸ್ಟೇಗಳು ಮಾಡ್ಕೊಂಡಿದ್ದೀರಾ ಒಂದೊಂದು ತೋಟದಲ್ಲಿನೂ ನೀವು ಎಲ್ಲೆಲ್ಲಿ ಎಲ್ಲ ಗುಡ್ಡಗಾಡು ಜಾಮೀನು ಎಲ್ಲ ಕಡೆ ಕಡಿದ್ಬಿಟ್ಟು ನಿಮ್ಗೆ ಏನು ಬೇಕಾದ್ರು ಮಾಡ್ಕೊಂಡಿದ್ದೀರಾ ಮಾಡಬೇಕು ಸಿ ಅವ್ರು ಸರ್ ಹೇಳಿದಂಗೆ ನಮ್ಗೊಂದು ಡಿಪಾರ್ಟ್ಮೆಂಟ್ ಅಂತ ಇದೆ ಕೊಡ್ತಾರೆ ಮೇ ಬಿ ಮೈ ಪ್ರಾಪರ್ಟಿ ಇವತ್ತು ನನ್ನ ತಪ್ಪಿಂದ ಇಡೀ ಸಮಾಜನೇ ಹಾಳಾಗ್ತಾ ಇದೆ ಅಂದ್ರೆ ಹೌ ಯು ವಾಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಗೌರ್ಮೆಂಟ್ ಗೌರ್ಮೆಂಟ್ ಇಸ್ ಮೆಂಟ್ ಫಾರ್ ದಟ್ ಅಲ್ವಾ ಗೌರ್ಮೆಂಟ್ ಇಸ್ ಬಿನ್ ಎಲೆಕ್ಟೆಡ್ ಫಾರ್ ದ್ಯಾಟ್ ಟು ಟೇಕ್ ಕೇರ್ ಆಫ್ ದ ಪೀಪಲ್ ಓಕೆ ಮಾತಾಡ್ತೀನಿ ಸರ್ ಅರುಣಿ ಅಂದರೆ ಈ ಜೀವನದಿಗಳಿಂದಲೂ ಕೂಡ ಒಂದಷ್ಟು ಹಾನಿ ಅನ್ನೋದು ನಾನು ಫಸ್ಟ್ ಪ್ರಶ್ನೆ ಕೇಳಿದೆ ಅಂದರೆ ಈ ಗಂಗಾ ನದಿಯಿಂದ ಉತ್ತರಾಖಂಡ ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಅಂದರೆ ಹಾನಿಗೊಳಗಾದ ಪ್ರದೇಶ ಐವತ್ನಾಲ್ಕು ಪರ್ಸೆಂಟ್ ಅಂದರೆ ಅದ್ರ ಜೊತೆಗೆ ಬ್ರಹ್ಮಪುತ್ರ ಪ್ರವಾಹದ ಭೀತಿ ಇರೋದು ಅಸ್ಸಾಂಗೆ ಹಾನಿಯಾದ ಪ್ರದೇಶ ಹದಿಮೂರರಷ್ಟು ಅಂದರೆ ಭಾರತದ ಶೇಕಡ ಹದಿಮೂರರಷ್ಟು ಪ್ರವಾಹ ಪ್ರವಾಹ ಪೀಡಿತ ಪ್ರದೇಶ ಅಲ್ಲಿರೋದು ಇನ್ನು ಕೋಸಿ ನದಿ ಅಲ್ಲಿ ಬಿಹಾರ ಹಾನಿ ಪ್ರದೇಶ ಬಿಹಾರದ ಸಾಕಷ್ಟು ಜಿಲ್ಲೆಗಳು ಇನ್ನು ನಮ್ಮದೇ ಇಲ್ಲಿ ನರ್ಮದಾ ನೋಡೋದು ಆದ್ರೆ ಮಧ್ಯಪ್ರದೇಶ ಮಹಾರಾಷ್ಟ್ರ ಗುರಾ ಗುಜರಾತ್ ಹಾನಿಗೊಳಗಾದ ಪ್ರದೇಶ ಹತ್ತೊಂಬತ್ತು ಪರ್ಸೆಂಟ್ ಅಂತ ಹೇಳ್ತಾರೆ ಕಾವೇರಿ ಅಂತ ಹೇಳ್ತೀವಿ ಕಾವೇರಿಯಲ್ಲಿ ನಾವು ಕರ್ನಾಟಕ ತಮಿಳುನಾಡು ನೋಡ್ತೀವಿ ಅಲ್ಲಿ ಹಾನಿಗೊಳಗಾಗೋ ಪ್ರದೇಶ ಅಂದ್ರೆ ಕೊಡಗು ಮಂಡ್ಯ ಈರೋಡ್ ಧರ್ಮಪುರಿ ಈ ಪ್ರದೇಶಗಳು ಇನ್ನು ಗೋದಾವರಿ ಇಲ್ಲಿ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ಬಂದ್ರೆ ಹಾನಿಗೊಳಗಾದಂತಹ ಪ್ರದೇಶ ಬಂದು ಶೇಕಡ ಹದಿಮೂರರಷ್ಟು ಅಂದ್ರೆ ಈ ನದಿ ಪಾತ್ರದ ಜನರು ಅಥವಾ ಗ್ರಾಮಗಳು ಹೆಚ್ಚಾಗ್ತಾ ಇದೆಯಾ ಅಥವಾ ನದಿ ಪಾತ್ರದಲ್ಲಿರುವಂತಹ ಒಂದು ಸ್ಥಳವನ್ನ ಇವರು ಆಕ್ರಮಿಸ್ಕೊಳ್ತಾ ಇದ್ದಾರೆ ಅಂತಾರೆ ಯಾವ ನಿಟ್ಟಿನಲ್ಲಿ ಏನು ಹೇಳ್ತೀರಿ ಇದನ್ನು ನೋಡಿ ನಾನು ಇವಾಗ ನಮ್ಮ ಭಾರತ ಸಹ ಏನಾಗಿದೆ ಎಸ್ಪೆಷಲಿ ಸೌತ್ ಇಂಡಿಯಾ ಅಮೆರಿಕಾದಲ್ಲಿ ಒಂದೊಂದು ಸಲ ಮಳೆ ಬಂದಾಗಲೂ ಒಂದೊಂದು ಹರಿಕೆನ್ ಅಂತೇಳಿದಾಗುತ್ತೆ ಹರಿಕೇನ್ ಐದಿನ ಒಂದೊಂದು ವರ್ಷಕ್ಕೂ ಒಂದೊಂದು ಹರಿಕೆನ್ ಬರ್ತಾರೆ ಯಾಕಂದರೆ ಕ್ಲೈಮೇಟ್ ಚೇಂಜ್ ಆಗಿದೆ ಇವಾಗ ನಮ್ಮ ಸೌತ್ ಇಂಡಿಯಾದಲ್ಲಿ ಎಲ್ಲಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ತಗೊಂಡಂದರೆ ಓಕೆ ಏನಾಗ್ತಿದೆ ಅಂದರೆ ನೋಡಿ ಯಾವುದೇ ಒಂದು ಸ್ಥಳದಲ್ಲಿ ನಾವು ಡೆವಲಪ್ಮೆಂಟ್ ಮಾಡಬೇಕಂದ್ರೂ ಅದು ಪ್ರಕೃತಿ ಅಲ್ಲಿ ನಮಗಿಂತ ಹಳೆಯ ನಿವಾಸಿ ಆ ಸ್ಥಳದ ಪ್ರ ಮೂಲ ನಿವಾಸಿ ಬಂದು ಪ್ರಕೃತಿ ಓಕೆ ಆ ಪ್ರಕೃತಿ ಹೆಂಗಿದೆ ಫಸ್ಟ್ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಇವಾಗ ಒಂದು ಮಳೆ ನೀರು ಗುಡ್ಡದ ಮೇಲಿಂದ ಹಿಂಗೆ ಬರ್ತಾ ಇದೆ ಇಷ್ಟು ಮಳೆ ಬರ್ತಾ ಇದೆ ಅದೆಲ್ಲ ಹೋಗಿ ಇವಾಗ ನೀವು ಹೇಳಿದಾಗೆ ಅದು ನದಿಗೆ ಸೇರುತ್ತೆ ನದಿಯಿಂದ ಸಮುದ್ರ ಅದು ಪ್ರಕೃತಿಯ ನಿಯಮ ಹೌದು ಹೌದು ನಾವೇನು ಮಾಡ್ತಾಯಿದ್ದೀವಿ ಅದು ಪ್ರಕೃತಿ ಹೆಂಗಿದೆ ಅಂತೇಳಿ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಹಾಂ ಇಲ್ಲಿ ನನಗೆ ಒಂದು ಇವಾಗ ಸರ್ ಹೇಳೋದಾಗೆ ಓಕೆ ಅದು ಡೆವಲಪ್ಮೆಂಟ್ ಇದು ಡೆವಲಪ್ಮೆಂಟ್ ಅಂದ್ಬಿಟ್ಟು ಏನು ಮಾಡ್ತೀವಿ ಗಿಡ ಮರನ ಕತ್ತರಿಸ್ತೀವಿ ಡೆವಲಪ್ಮೆಂಟ್ ಬಿಡ್ತಾರಲ್ಲ ಯಾವುದೇ ರೆಸಾರ್ಟ್ಗೆ ಹೋಗಿ ಹೋಮ್ ಸ್ಟೇಗೆ ಹೋಗಿ ಕಂಪ್ಲೀಟ್ ಕಾಂಕ್ರೀಟ್ ಇರುತ್ತೆ ಅಲ್ಲಿ ಒಂದು ನೆಲ ಕೂಡ ಕಾಣಿಸ್ತಾ ರೆಸಾರ್ಟ್ ಎಲ್ಲ ಇವಾಗ ಕಾಡು ಪ್ರದೇಶದವರೆಲ್ಲ ಪ್ಲಾಂಟೇಶನ್ ಅಂತ ಅರಣ್ಯ ಇಲಾಖೆಗಳ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ ಪ್ಲ್ಯಾಂಟೇಶನ್ ಡ್ರೈವ್ ಕಾಡನ್ನ ಕಾಡಾಗೆ ಇಡಬೇಕು ಇವ್ರು ಏನು ಮಾಡ್ತಾರೆ ಪ್ಲ್ಯಾಂಟೇಶನ್ ಕಾಫಿ ತೋಟ ಆಗಲಿ ಇದು ಅಡಿಕೆ ಆಗಲಿ ಯಾವುದ್ಯಾವುದೋ ಪ್ಲ್ಯಾಂಟೇಶನ್ಗಳು ಮಾಡಿಬಿಟ್ಟು ಏನಾಗಿದೆ ಇದು ನೀರು ಬಂದು ಬಂದು ಫಸ್ಟು ಯಾವುದೇ ಮಳೆ ನೀರು ಬಂದು ಪ್ರಕೃತಿಯಲ್ಲಿ ಆ್ಯಕ್ಚುಲಿ ನಮ್ಮ ವೆಸ್ಟರ್ನ್ ಘಟ್ಸು ಪಶ್ಚಿಮ ಘಟ್ಟ ಬಂದು ಓಕೆ ಹಿಮಾಲಯಗಿಂತ ತುಂಬಾ ಹಳೆಯ ಪ್ರದೇಶ ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ ವೆಸ್ಟರ್ನ್ ಘಾಟ್ಸ್ ಈಸ್ ಮಚ್ ಓಲ್ಡರ್ ದನ್ ದ ಹಿಮಾಲಯಸ್ ಓಕೆ ತಲ ತಲಾಂತರದಿಂದ ಅಲ್ಲಿ ಮಳೆ ಬಂದು ಓಕೆ ಅದು ನೀರು ಬಂದು ನದಿಗೆ ಸೇರಿ ನದಿ ಒಂದು ರೂಟ್ ಇಂದ ಇದೆ ಇವಾಗ ನಾವೇನು ಮಾಡ್ತಾ ಇದ್ದೀವಿ ಡೆವಲಪ್ಮೆಂಟ್ ಅಂದ್ಬಿಟ್ಟು ಅಲ್ಲಿ ಹೋಗ್ತೀವಿ ಎಲ್ಲ ನೀರ್ ಹರಿಯುವ ನೀರ್ನ ಅಲ್ಲಿ ತಡಿತು ಬೇರೆ ಡೈವರ್ಷನ್ ಮಾಡ್ತಾ ಇದೀವಿ ಮಳೆ ಅಲ್ಲಿಸ ಬರ್ತಾ ಇದೆ ಮಾಮೂಲಿ ಇವಾಗ ಅದರಿಂದ ಏನಾಗ್ತಾ ಇದೆ ಆ ಮಳೆ ನೀರು ಬಂದು ಕರೆಕ್ಟಿಗೆ ನದಿಗೆ ಸೇರಕ್ಕೆ ಆಗ್ತಾ ಇಲ್ಲ ನದಿಯಲ್ಲಿ ಅಲ್ಲಿಸ ರಿವರ್ ಬೆಡ್ಡು ಓಕೆ ಅದು ಸಹ ಎನ್ಕ್ರೋಚ್ಮೆಂಟ್ ಆಗಿದೆ ಸ್ಯಾಂಡ್ ಮಾಫಿಯಾಗಳು ನಮ್ಮ ಮಂತ್ ಎಲ್ಲ ಮಿನಿಸ್ಟರ್ ಅವರೆಲ್ಲ ಹೊಂದಾಣಿಕೆ ಆಗಿ ಎಲ್ಲ ಸ್ಯಾಂಡ್ಗಳೆಲ್ಲ ತೆಗಿರಿ ಅಂದ್ಬಿಟ್ಟು ಅದು ಸ್ಯಾಂಡ್ ಮಾಫಿಯಾ ಒಂದು ದೊಡ್ಡ ಮಾಫಿ ಅದು ಅದು ಚರ್ಚೆ ತಕೊಂಡ್ರೆ ತುಂಬಾ ಇದಾಗುತ್ತೆ ಎಲ್ಲ ಇದಾಗ್ಬಿಟ್ಟು ಏನಾಗಿದೆ ನದಿ ದಡ ಎಲ್ಲ ಬಂದಿವಾಗ ನೀರು ಬಂದು ನದಿಗಿಂತ ಹೊರಗಡೆ ಹರಿತಾ ಇದೆ ಮತ್ತೆ ನದಿ ಸಹ ಕೆಲವು ಕಡೆ ರಾಜಕಾಲುವೆಗಳು ಹೇಗೆ ಒತ್ತುವರಿಯಾಗಿ ನಮ್ಮ ಬೆಂಗಳೂರಲ್ಲಿ ಇದಾಗ್ತಾ ಇದೆ ಓಕೆ ರಿವರ್ ಇದು ಸಹ ಇದಾಗ್ತಾ ಇದೆ ಅದರಿಂದ ಏನಾಗ್ತಾ ಇದೆ ಎಲ್ಲ ಪ್ರದೇಶದಲ್ಲಿ ಎಲ್ಲ ಜನರು ಇರ್ತಾರೆ ಅಲ್ಲಿ ಪ್ರದೇಶ ಲ್ಲಿ ಇವಾಗ ಈ ಥರ ಆದರೆ ಏನಾಗುತ್ತೆ ಮಳೆ ನೀರು ಹರಿಯಕ್ಕೆ ಆಗದಂತೆ ಸಾರಿ ಹೇಳಿದಾಗ ಇವಾಗ ಪ್ರೆಷರ್ ಇರುತ್ತೆ ಮಳೆ ನೀರು ಅರ್ಧ ಅದೇನಾಗುತ್ತೆ ಒದ್ದೆ ಆದಾಗ ಏನಾಗುತ್ತೆ ನೀರು ಬಂದು ಸಿಟಿಯಲ್ಲಿ ಅಲ್ಲಿ ಸಹ ನೋಡಿ ಇವಾಗ ವೈನಾಡಲ್ಲಿ ಟೌನ್ ಅಲ್ಲೆಲ್ಲ ನೀರು ಎಲ್ಲ ನಿಂತಿದೆ ಓಕೆ ಅದು ಕೇರಳ ಬಂದು ಇದು ತುಂಬಾ ದಟ್ಟ ಪ್ರದೇಶ ಕಾಡು ದಟ್ಟ ಪ್ರದೇಶ ಅಲ್ಲಿ ನೀರು ಹರ್ಕೊಂಡು ಹೋಗ್ಬೇಕಾಗಿತ್ತು ಅಲ್ಲೇ ನೀರು ನಿಂತಿದೆ ಅಂದ್ರೆ ನೀರು ಹೋಗಲಿಕ್ಕೆ ಜಾಗ ಇಲ್ಲ ಅದರಿಂದ ಎಲ್ಲ ಸಮಸ್ಯೆಗಳಾಗೋದು ಯಾವಾಗ ನಾವು ಹರಿಯೋ ನೀರ್ನ ಹಂಗೆ ಇದು ನದಿಗೆ ಸೇರಿ ನದಿಯಿಂದ ಸಮುದ್ರಕ್ಕೆ ಹೋದ್ರೆ ಏನು ತೊಂದರೆ ಇಲ್ಲ ನಾವುಗಳು ಇಲ್ಲಿ ಬೆಂಗಳೂರಲ್ಲಿ ಹೆಂಗೆ ರಾಜ ಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಂಡು ಸಣ್ಣ ಸಣ್ಣ ಮಾಡಿಕೊಂಡು ಎಲ್ಲ ಲಾಸ್ಟ್ ಟೈಮ್ ಇದರಲ್ಲಿ ಯಾವುದೇ ವೈಟ್ ಫೀಲ್ಡಲ್ಲೆಲ್ಲ ಮನೆಯಲ್ಲೆಲ್ಲ ನೀರು ತುಂಬಿಕೊಳ್ಳಿ ಯಾಕೆ ರಾಜಕಾಲುವೆ ಕೆರೆಗಳೆಲ್ಲ ನಾವು ಇದು ಮಾಡಿದ್ವಿ ಇದೇ ಥರ ಇದು ದೊಡ್ಡ ಮಟ್ಟದಲ್ಲಿ ಏನಾಗ್ತಾ ಇದೆ ಓಕೆ ಕಾಡಿನ ಪ್ರದೇಶನ ಒತ್ತುವರಿ ಮಾಡಿಕೊಂಡು ಅಲ್ಲಿ ಒಂಥ ಮಳೆ ನೀರನ್ನ ಬಂದು ನದಿಗೆ ಸೇರಕ್ಕೆ ಬಿಡ್ತಾ ಇಲ್ಲ ಅದೇನಾಗ್ತಾ ಇದೆ ಅಲ್ಲೇ ನೀರಿದ್ದು ಇದ್ದು ಮ ಒದ್ದೆ ಮಾಡಿ ಎಲ್ಲ ಇವಾಗ ಇದು ಮಾಡ್ತಾ ಇದೆ ಸೊ ಇದರಿಂದ ಏನಾಗ್ತಾ ಇದೆ ಪರಿಸರ ಸನ್ನಾಶ ಇದ್ರ ಜೊತೆಲಿ ನನಗೆ ತುಂಬ ಬೇಸರ ಅಂದರೆ ಎಷ್ಟು ಅಮಾಯಕ ಜನರು ಇವಾಗ ಅದನ್ನು ನರಳ್ತಾ ಇದ್ದಾರೆ ಏನೋ ಒಂದು ಇವರನ್ನ ಒಂದು ಐದು ಲಕ್ಷ ಏನೋ ಪರಿಹಾರ ಕೊಟ್ಬಿಡ್ತಾರೆ ಬಟ್ ಅವರು ಅದ್ರ ಲೈಫ್ನ ನಾರ್ಮಲ್ ತರಬೇಕಂದ್ರೆ ತುಂಬ ಎಷ್ಟು ಅಲ್ಲ ಇವತ್ತೇ ಒಬ್ಬರು ಕಾಲ್ ಮಾಡಿದವರು ಮಾತಾಡ್ತಾ ಇದ್ರು ಯತೀಶ್ ಯಾದವ್ರು ಇವತ್ತು ನಮಗೊಬ್ರು ಕಾಲ್ ಮಾಡಿದ್ರು ಮಾತಾಡ್ತಾ ಇದ್ರು ಅಲ್ಲಿಂದ ಈ ಕೂದಲೆಳೆ ಅಂತರದಲ್ಲಿ ತಪ್ಪಿಸ್ಕೊಂಡು ಬಂದವರು ಅಂದ್ರೆ ಅವ್ರು ಹೊರಗಡೆ ಹೋಗಿ ನೋಡ್ತಾರೆ ಅದು ಸ್ಲಾಡಿ ಸ್ಲೈಡಿಂಗ್ ಆಗ್ತಾ ಇರುತ್ತೆ ಸೊ ಅದರಿಂದ ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಹೊರಗಡೆ ಬರ್ತಾರೆ ಒಂದಷ್ಟು ಜನ ಚಾಮರಾಜನಗರಕ್ಕೆ ಬರ್ತಾರೆ ಅಂತ ಅನ್ಕೊಳ್ತೀನಿ ಆಯ್ತಾ ಒಂದಷ್ಟು ಜನ ವಾಪಸ್ ಬರ್ತಾರೆ ಒಂದಷ್ಟು ಜನ ರೆಸ್ಕ್ಯೂ ಮಾಡುವಂತಹ ಪ್ರಯತ್ನವನ್ನು ಅವರು ಮಾಡ್ತಾರೆ ಬಟ್ ಅವ್ರು ಕಣ್ಣು ಮುಂದೆ ನೋಡ್ ನೋಡ್ತಿದ್ದಂಗೆ ಎಷ್ಟೋ ಜನ ನೀರಲ್ಲಿ ಕೊಚ್ಕೊಂಡು ಹೋಗ್ತಾರೆ ಅದು ಗುಡ್ಡ ಬಿದ್ದೇ ಬಿಡುತ್ತೆ ಮನೆಗಳ ಮೇಲೆ ಅಂದ್ರೆ ಅವ್ರು ಇಡೀ ಜೀವಮಾನ ಇಡೀ ದುಡ್ದ ದುಡ್ಡಲ್ಲಿ ಒಂದು ಮನೆ ಕಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಅಂದ್ರೆ ಬದುಕೋದಕ್ಕೋಸ್ಕರ ಅಂತ ಹೋಗಿರ್ತಾರೆ ಈಗ ರೆಸ್ಕ್ಯೂ ಆಪರೇಷನ್ ಏನಾಗ್ತಾ ಇದೆಯಲ್ಲ ಈ ಪ್ರದೇಶಗಳಲ್ಲಿ ಹೆಚ್ಚಿನದಾದ ಭಾಗ ಯಾವುದು ಇದೇನಾದ್ರೂ ಪ್ರವಾಸಿ ತಾಣನ ಅಥವಾ ಡೆವಲಪ್ಮೆಂಟ್ಗೆ ಅಂತ ಮಾಡಿದ್ರಾ ಯಾವ ರೀತಿಯಾದಂತಹ ಪ್ರದೇಶ ಇದು ಇದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ಅದ್ರ ಬಗ್ಗೆ ಅಷ್ಟೊಂದ್ ಐಡಿಯಾ ಇಲ್ಲ ಮನೆಯಲ್ಲಿ ಪ್ರವಾಸಿ ತಾಣ ಅಂತೆ ಒಂದು ರೆಸಾರ್ಟ್ ಇತ್ತು ಅಂತ ಒಂದ್ ಮಾಹಿತಿ ಇದೆ ಆ ರೆಸಾರ್ಟ್ ಅಲ್ಲಿ ಇನ್ನೂರ್ ಜನ ಇದ್ರಂತೆ ಒಂದು ರೆಸಾರ್ಟ್ ಇದ್ದಿದ್ದು ಅಲ್ಲಿ ಇನ್ನೂರ್ ಜನ ಇದ್ರು ಅಂತ ಒಂದು ಮಾಹಿತಿ ಇದೆ ಯಾಕೆ ಅಂದ್ರೆ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗೋದು ಒಂದು ನೂರು ವರ್ಷ ಇನ್ನೂರು ವರ್ಷ ಇರುವಂತ ಹಳೆ ಮರಗಳನ್ನ ಕಡಿದ್ರೆ ಅದು ಬೇರೆ ಒಂದ್ ಕಿಲೋಮೀಟರ್ ಆಗಲಿ ಎರಡ್ ಕಿಲೋಮೀಟರ್ ಆಗ್ಲಿ ಇಟ್ಕೊಂಡಿರುತ್ತೆ ಮೇಡಮ್ ಯಾವುದೇ ಮರ ಆಗಿರ್ಲಿ ಅದು ತನ್ನ ಸತ್ವನ್ನೂ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಇಟ್ಕೊಂಡಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ನಾವು ಕಡ್ದಿ ಅದನ್ನೆಲ್ಲ ಇದ್ ಮಾಡಿ ಅಲ್ಲಿ ರೆಸಾರ್ಟ್ ಕಟ್ಟಿದ್ರೆ ಈ ತರ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಮತ್ತೆ ಇನ್ನು ನೇಚರ್ ಹೇಳ್ಬೇಕು ಅಂದ್ರೆ ಅಲ್ಲೊಂದು ನದಿ ಇವಾಗ ಇಷ್ಟು ದಿನ ಇಲ್ದಿರೋದು ಇವಾಗ ಒಂದು ನದಿ ಹರಿಯ ರೀತಿಯಾದಂತ ಒಂದು ವ್ಯಾಲಿ ಸ್ಟಾರ್ಟ್ ಆಗಿದೆ ಅಲ್ಲಿ ಜಾಗ ಇಲ್ಲದೆ ಈ ಕಡೆ ಜಾಗ ಮಾಡ್ಕೊಂಡು ಬಂದಿದೆ ಅಂತ ಹೌದೌದು ಹೌದು ಇಷ್ಟು ದಿನ ಈ ನದಿ ಇರ್ಲಿಲ್ಲ ಅಲ್ಲಿ ಇಲ್ಲ 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 ಮ್ಯಾಮ್ ಇವಾಗ ಮೊನ್ನೆ ಇದಾದಾಗಿಂತ ಫ್ಲಡ್ ಆದ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ ಅವಾಗಿಂದ ಒಂದು ನದಿ ಹರಿಯಕ್ ಸ್ಟಾರ್ಟ್ ಆಗಿದೆ ಬಟ್ ನೀರೇ ಅದು ಮೂಲ ಸ್ಥಾನ ಎಲ್ಲಿತ್ತು ಹೇಗಿತ್ತು ಅಂತ ಗೊತ್ತಿಲ್ಲ ಬಟ್ ನಾವು ನಾವು ಪ್ರಕೃತಿಯನ್ನ ಒಂದು ಸಂರಕ್ಷಣೆ ಮಾಡಬೇಕು ಮತ್ತೆ ಯಾವುದೇ ಒಂದು ಇದಾಗಿರ್ಲಿ ಹಳೆ ಮರ ಆಗಿರ್ಲಿ ಕಡ್ದಿ ಒಂದು ರೆಸಾರ್ಟ್ ಮಾಡುವಂತ ಒಂದು ಅವೈಜ್ಞಾನಿಕವಾಗಿ ಮಾಡಬಾರ್ದು ವೈಜ್ಞಾನಿಕವಾಗಿ ಮಾಡಿದ್ರೆ ಈ ತರ ಯಾವುದೇ ಒಂದು ಇದ ಆಗಲ್ಲ

ತುಂಬಾ ಇದೆ ಇನ್ನು ಅಲ್ಲಿ ರೆಸ್ಕ್ಯೂ ಅಡ್ಡಿ ಆಗ್ತಾ ಅಂದ್ರೆ ಕೆಸರು ಜಾಸ್ತಿ ಇದೆ ಕೆಸರು ಕಾಲಿಟ್ಕೊಂಡ್ರೆ ಇಟ್ಕೊಂಡ್ರೆ ಎತ್ತಾಗ್ತಾ ಇಲ್ಲ ಮತ್ತೆ ಮುಂದೆ ಆಗ್ತಾ ಇಲ್ಲ ಅದೊಂದು ಪ್ರಾಬ್ಲಮ್ ಇದೆ ಅದನ್ನು ಒಂದು ತಂಡಗಳು ಆಗ್ಲೇ ತಮ್ಮ ಲೈಫ್ ನ ರಿಸ್ಕ್ ಇಟ್ಬಿಟ್ಟು ಇನ್ನು ಮುಂದೆ ಸಾಗಿ ಇನ್ನು ಹಲವಾರು ಕಾರ್ಯ ನಡೀತಾ ಇದೆ ಆದಷ್ಟು ಬೇಗ ಈ ಕಾರ್ಯ ಮುಗಿಬೇಕು ಅಂತ ನಾನು ಕೂಡ ಕೇಳ್ಕೊಂತ ಇದ್ದಾರೆ ಅಲ್ಲಿರುವಂತಹ ಎಕ್ವಿಪ್ಮೆಂಟ್ಸ್ ಆಗಿ ಹೈಲಿ ಎಕ್ವಿಪ್ಮೆಂಟ್ಸ್ ಕೂಡ ತರಿಸ್ತಾ ಇದಾರೆ ಸ್ಪಾಟ್ಗೆ ಇವಾಗ ಇವಾಗ ಬಂದಿರೋ ಪ್ರಕಾರ ಇವಾಗ ಕೊಚ್ಚಿಯಿಂದ ಎರಡು ಫ್ಲೈಟ್ಸ್ ನ ಡಿಪ್ಲಾಯ್ಮೆಂಟ್ ಮಾಡಿದ್ದಾರೆ ಮೆಡಿಸನ್ ಮತ್ತೆ ಫುಡ್ಗೋಸ್ಕರ ಟ್ರಾನ್ಸ್ಪೋರ್ಟೇಶನ್ ನ್ಯೂ ಡೆಲ್ಲಿ ಕಂಟೋನ್ಮೆಂಟ್ ಏರಿಯಾ ಇಂದ ಫುಡ್ ಸಪ್ಲೈ ಆಗ್ತಾ ಇದೆ ಮೆಡಿಸನ್ ಮತ್ತೆ ಎಎಮ್ ಸಿ ಆರ್ಮಿ ಮೆಡಿಕಲ್ ಕಾಪ್ಸ್ ಅಂತ ಇದಾರೆ ಅವ್ರನ್ನೂ ಕೂಡ ಸ್ಥಳಕ್ಕೆ ಡಿಪ್ಲಾಯ್ಮೆಂಟ್ ಮಾಡಿ ಅವ್ರಿಗೆ ಮೆಡಿಕಲ್ ಸಪೋರ್ಟ್ ಏನ್ ಬೇಕು ಅದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗೃಹ ಇಲಾಖೆ ಮತ್ತೆ ಡಿಫೆನ್ಸ್ ಇಬ್ರು ಜಾಯಿಂಟ್ ಆಗಿ ಆಪರೇಷನ್ ಮಾಡ್ತಾ ಇದ್ದಾರೆ ಎನ್ ಡಿ ಆರ್ ಎಫ್ ತಂಡ ಕೂಡ ಈಗಾಗಲೇ ಹಲವಾರು ಮಂದಿಗಳನ್ನ ರಕ್ಷಣೆ ಮಾಡಿದೆ ಪ್ರಾಣಿ ಪಕ್ಷಿಗಳ್ನು ಪ್ರಾಣಿಗಳ್ನು ಕೂಡ ರಕ್ಷಣೆ ಮಾಡ್ತಾ ಇದಾರೆ ಅವರು ಆದಷ್ಟು ಐಡೆಂಟಿಫೈ ಆಗಿರುವಂತ ಪ್ರಾಣಿಗಳನ್ನೂ ಬಿಡ್ತಾ ಇಲ್ಲ ಯಾಕಂದ್ರೆ ಅವು ಒಂದು ಜೀವ ಇರುವಂತಹ ಮೂಕ ಪ್ರಾಣಿಗಳಾಗಿರ್ಬೋದು ನಾಯಿ ಆಗಿರ್ಬೋದು ಎಮ್ಮೆ ಆಗಿರ್ಬೋದು ಏನೇ ಆಗಿರ್ಬೋದು ಮನುಷ್ಯರ ಜೊತೆ ಅದನ್ನು ರೆಸ್ಕ್ಯೂ ಮಾಡ್ಬಿಟ್ಟು ಅದಕ್ಕೂ ಸ್ವಲ್ಪ ಬಿಸ್ಕೆಟ್ ಆಗ್ಲಿ ಏನಾಗ್ಲಿ ಏನಿದೆಯೋ ಅದನ್ನ ಹಾಕ್ಬಿಟ್ಟು ಒಂದು ನಿಜ ಸರ್ ಗ್ರೇಟ್ ಅಂತ ಹೇಳ್ಬೇಕು ಈ ಸಂದರ್ಭದಲ್ಲಿ ಸಿಚುವೇಶನ್ ಎಷ್ಟು ವರ್ಸ್ಟ್ ಆಗಿರತ್ತೆ ಯಾವ್ದೋ ಒಂದು ಹುಲ್ಕಡ್ಡಿ ಸಹಾಯ ಅಂತಾರಲ್ಲ ಸಾಯಿಯವ್ರಿಗೆ ಹಂಗೆ ಅಲ್ಲೊಂದು ಒಂದು ನಾವು ವಿಜುವಲ್ ನೋಡಿದ್ವಿ ಅದ್ ಎಷ್ಟ್ರ ಮಟ್ಟಿಗೆ ಬೇಸರ ಅಂತ ಅದು ಅದ್ ಹಂಗಿತ್ತು ಓಕೆ ವಿಜಯರಾಜವ್ರ ಈಗ ಬದಲಾವಣೆ ವಾಸಕ್ಕೆ ಯೋಗ್ಯವಾದ ಸ್ಥಳ ಯಾವುದು ಹಾಗಾದ್ರೆ ಯಾಕಂದರೆ ಈ ಥರ ಇಷ್ಟು ಚೆನ್ನಾಗಿದ್ದ ಪರಿಸರ ಅದ್ಭುತವಾಗಿದ್ದ ಕಣ್ಮನ ಸೆಳೆಯುವಂತಹ ಪರಿಸರ ಹಿಂಗಾಗ್ತಾ ಇದೆ ಅಂತಂದಾಗ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಬೇರೆ ಬೇರೆ ನಾನು ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟೆ ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಪ್ರವಾಹ ಆಗ್ತಾ ಇದೆ ಅಂದಾಗ ಹಾಗಾದ್ರೆ ವಾಸಕ್ಕೆ ಯೋಗ್ಯವಾಗಿರೋ ಜಾಗ ಯಾವುದು ಯಾಕೆ ಆ ಕಡೆ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರಾ ಮನುಷ್ಯರು ಅಥವಾ ಮುಂಚೆಯಿಂದನೂ ವಾಸ ಮಾಡ್ಕೊಂಡಿರೋದು ಬೇರೆಯವರು ಬಂದು ಅತಿಕ್ರಮಣ ಮಾಡ್ಕೊಂಡು ಹೀಗಾಗಿದೆಯಾ ಇದ್ರ ಬಗ್ಗೆ ಏನು ಬಂದು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಚಿಕ್ಕಮಗಳೂರು ಅದು ಮುಂದಿನ ಬರೋ ದಿನಗಳಲ್ಲಿ ಮೂಲತಃಗಳಲ್ಲಿ ಆಗುವಂತ ಪರಿಸ್ಥಿತಿಯಲ್ಲಿ ಇರುವಂತ ಜಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಇವತ್ತು ಅಲ್ಲಿ ಮೂಲತಃ ಜನ ಇದ್ದವ್ರು ಅಲ್ಲಿ ಆ ದುಡ್ಡಿನ ಆಸೆಗೆ ಅಲ್ಲಿರೋ ತೋಟಗಳನ್ನ ಮಾರ್ಕೊಂಡ್ರು ಈಗ ಬರ್ತಾ ಇರೋದು ಯಾರು ಅಂದ್ರೆ ರೆಸಾರ್ಟ್ ಓನರ್ಸ್ ಆಯ್ತಾ ಸೊ ಅವರಿಗೆ ಆ ನೆಲದ ಬಗ್ಗೆ ಆ ನೆಲ ಜಲದ ಬಗ್ಗೆ ಸ್ವಲ್ಪನೂ ಸುಳಿವಿಲ್ಲ ಸುಳಿವಿಲ್ಲ ಕಾಳಜಿ ಇಲ್ಲ ಅವ್ರಿಗೇನಾಗತ್ತೆ ಅವ್ರ ದುಡ್ಡು ಹಾಕಿದ ತೆಗಿಬೇಕು ಸೊ ಏನಾಗುತ್ತೆ ಅವ್ರಿಗೆ ಏನು ಬೇಕು ಅವ್ರ ನಿಟ್ಟಿನಲ್ಲಿ ಏನು ಬೇಕು ಅದನ್ನು ಮಾಡ್ಕೊಂಡ್ಬಿಟ್ಟು ನಮ್ಗೆ ಎಲ್ಲೆಲ್ಲಿ ಪೇವರ್ ಬ್ಲಾಕ್ಸ್ ಬೇಕು ಅಲ್ಲಿ ಇದ್ದಿದ್ದ ಜಾಗದಲ್ಲಿ ಪೇವರ್ ಬ್ಲಾಕ್ಸ್ ಹಾಕ್ಕೊಂಡು ಕ್ಲೋಸ್ ಮಾಡಿಬಿಟ್ರೆ ಪೇವರ್ ಬ್ಲಾಕ್ಸ್ ಹಾಕಿರೋ ಜಾಗ ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಒಂದು ಪೇವರ್ ಬ್ಲಾಕ್ಸ್ ಹಾಕಿರೋ ಸಿಮೆಂಟ್ ಹಾಕಿರೋ ಜಾಗಕ್ಕೂ ಒಂದು ನ್ಯಾಚುರಲ್ ಜಾಗಕ್ಕೂ ನೀರು ನೀವು ಹಾಕಿದರೆ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಮಾಡ್ಬೋದು ಯಾವ ಲೆವೆಲಲ್ಲಿ ಸ್ಪೀಡ್ ಡೆವಲಪ್ ಮೇಲೆ ನೀರು ಹಾಕಿದರೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಸೊ ಏನಾಗ್ತಾ ಇದೆ ಈಗ ಅಲ್ಲಿರೋರಿಗೆ ಆ ಉತ್ಪಾದನೆಗಳನ್ನು ಈಗ ಏನಾಗುತ್ತೆ ಬ್ಯಾಂಗ್ಳೂರ್ ಕಡೆ ಅಂತ ನೋಡಿದಾಗ ಅವರಿಗೆ ಅಲ್ಲಿ ಚೀಪ್ ಅನಿಸುತ್ತೆ ಆ ಈ ಕಡೆ ಸಿಟಿಯಲ್ಲಿ ಬಂದು ಬರಬೇಕು ಅಂತ ಅವರ ಆಸೆಯಲ್ಲಿ ಎಲ್ಲ ಮಾರ್ತಾ ಇದ್ದಾರೆ ಸೊ ಆವಾಗ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರೋದು ನೋಡಿದರೆ ನಾವು ಎಲ್ಲೋ ಯಾವ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ನಾವು ನೀರು ಅಂತಂದರೆ ಮೋಜು ಮಸ್ತಿಗೋಸ್ಕರ ಮಾತ್ರ ನಾವು ಪರಿಸರವನ್ನ ಈ ಸಂದರ್ಭದಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ವೀಕೆಂಡ್ ಅಂದ್ರೆ ನೇಚರ್ ನೇಚರ್ಗೆ ಹೋಗೋಣ ಒಂದು ಕಾಡಿಗೆ ಹೋಗೋಣ ಅಷ್ಟೇ ವೀಕೆಂಡ್ ಅಥವಾ ಹಾಲಿಡೇಸ್ ಅದಾದ ಮೇಲೆ ಅದು ಹೆಂಗಿದೆ ಏನು ಎತ್ತ ಆಮೇಲೆ ಹೋದಾಗೂ ಕರೆಕ್ಟಾಗಿ ನಡೆಸ್ಕೊಳ್ಳಲ್ಲ ಪ್ಲಾಸ್ಟಿಕ್ ಬಿಸಾಕ್ ಬರ್ತಾರೆ ಉಪಯೋಗಿಸ್ತಾರೆ ಯಾಕಂತಂದ್ರೆ ಅವ್ರು ಹೋಗಿರೋದೆ ಎರಡು ದಿನದ ಎಂಟರ್ಟೈನ್ಮೆಂಟ್ ಗೆ ಅಂತ ಅವರ ಒಂದು ರಿಲ್ಯಾಕ್ಸೇಷನ್ಗೆ ಅಂತ ಹೋಗಿರ್ತಾರೆ ಹೊರತು ಆ ಪರಿಸರದ ಮೇಲಿನ ನಿಜವಾದ ಕಾಳಜಿಯಿಂದ ಏನು ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ಲ ನಾನು ನಂದು ನಾನು ನನ್ನ ಮೂಗಿನ ನೇರಕ್ಕೆ ನನ್ನ ಸಂತೋಷ ಅದನ್ನ ಮಾತ್ರ ನೋಡ್ತಾ ಇದೀನಿ ಹೊರತು ನಮ್ಮ ಮುಂದಿನ ಬರೋ ಪೀಳಿಗೆ ನನ್ನ ಮುಂದಿನ ಬರೋ ಇದಕ್ಕೆ ನಾವು ಯೋಚನೆ ಮಾಡ್ತಾ ಇಲ್ಲ ನಾವು ಪ್ಲಾಸ್ಟಿಕ್ ಮಯ ಅನ್ನೋದು ಒಂದು ದೊಡ್ಡ ಸಬ್ಜೆಕ್ಟ್ ಬಟ್ ಆದ್ರೆ ಈಗ ಏನಾಗ್ತಾ ಇದೆ ಈಗ ಆಗ್ತಾ ಇರೋ ಡೆವಲಪ್ಮೆಂಟಿಗೆ ಸರ್ಕಾರವನ್ನು ಮೂಲ ಕಾರಣ ಹೌಕೆಂದೇ ಲಾವ್ ದ ಪೀಪಲ್ ಹೌಕ್ ಬೋರ್ವೆಲ್ ಓಡಿತಾರೆ ಮೇಡಮ್ ಗುಡ್ಡದ ಮೇಲೆ ಬೋರ್ವೆಲ್ ಓಡಿಯುವಂಥ ಸನ್ನಿವೇಶ ಅಥವಾ ನಂಬ್ತಿರ ಇನ್ನು ಬೋರ್ವೆಲ್ ಹೊಡೆದಾಗ ಹೋಲ್ ಇದೇ ಅಲ್ಲಾಡುತ್ತೆ ಬೋರ್ವೆಲ್ನ ನಿಮಗೆ ಹೆಚ್ಚು ಕಡಿಮೆ ಏನೋ ಹಂಡ್ರೆಡ್ ಪಿ ಎಸ್ ಐ ಅಲ್ಲಿ ಹೊಡಿಬೇಕಾದ್ರೆ ಆ ಗುಡ್ಡದಲ್ಲಿ ಬೋರ್ವೆಲ್ ಕೊಡಿದ್ರೆ ಅವ್ರು ನೀರು ತೆಗಿವಿ ಇನ್ನೂರು ಜನ ಆ ಗುಡ್ಡದ ಮೇಲೆ ಇದ್ರು ಅಂತ ಅವ್ರು ಹೇಳ್ತಾ ಇದ್ರು ಒಂದು ರೆಸಾರ್ಟಲ್ಲಿ ಇನ್ನೂರು ಜನ ಇಟ್ಕೋಬೇಕಾದ್ರೆ ಅವ್ರಿಗೆ ಬೇಕಾಗಿರೋ ನೀರು ಎಷ್ಟು ಅವ್ರಿಗೆ ಬೇಕಾಗಿರೋ ತ್ಯಾಜ್ಯ ವಸ್ತುಗಳು ಎಷ್ಟು ಅವ್ರಿಗೆ ಬೇಕಾಗಿರೋ ಅದೇ ನಿಮ್ದು ಅಲ್ಲಿ ಏನು ನಿಮ್ದು ಇದು ಸೀವರ್ ಡೆವಲಪ್ ಆಗುತ್ತೆ ಅದನ್ನು ಬಿಡೋದಲ್ಲಿ ಅವ್ರಿಗೆ ಇಷ್ಟು ನೀರು ತಂದ್ಬಿಟ್ಟು ಎಕ್ಸ್ಟ್ರಾ ನೀರನ್ನು ಮಾಡಿಬಿಟ್ಟು ಅವಾಗ ಆ ಸೀವರನ್ನು ಬಿಡಬೇಕು ಆ ಸೀವರಿಂದ ಆಗೋ ಅನಾಹುತಗಳು ಏನು ಆ ಇನ್ನೂರು ಜನಕ್ಕೆ ಇನ್ನೂ ಇನ್ನೂರೈವತ್ತು ಮುನ್ನೂರು ಜನ ಸಪೋರ್ಟ್ ಸಿಸ್ಟಮ್ ಬೇಕು ಸೊ ನಾನ್ನೂರೈವತ್ತೈನೂರು ಜನ ನಾ ತಗೊಂಡೋಗಿ ಆ ಗುಡ್ಡ ಪ್ರದೇಶಗಳಲ್ಲಿ ಹಾಕ್ಬಿಟ್ಟು ಅಲ್ಲಿ ನೀವು ಅವ್ರನ್ನ ಡೆವಲಪ್ ಮಾಡಿದಾಗ ನಾನೂರ್ ಜನ ಆಗ್ಬೇಕಾರೆ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಟಿ ಅವ್ರಿಗೆ ನೀರ್ ತಂದು ಅದಿಕ್ಕೆ ಬೋರ್ವೆಲ್ ಗಳು ಹೆಂಗ್ ಕೊಡ್ತಾರೆ ಹೇಳಿದ್ನಲ್ಲ ಅವ್ರಿಗೆ ಯಾರಿಗು ಮುಚ್ಚೂರ್ಜಿ ಇಲ್ಲ ಪರ್ಮಿಷನ್ ಕೊಡೋರು ಇಲ್ ಕೂತಿರ್ತಾರೆ ಇವತ್ತು ಇಲ್ ಕೂತಿರ್ತಾರ ಅವ್ರಿಗೆ ಏನ್ ಆಗ್ಬೇಕು ಅವ್ರ ಅವ್ರದ್ದು ಈಗ ಎಲ್ಲಾರು ಅವ್ರವ್ರ ಮೂಗಿನ ನೆರಕ ಅವ್ರಿಗೆ ನಮ್ಗೆ ಏನಾಗತ್ತೆ ಅಂತ ಇದಾದಾಗ ಇದಾದ್ರೆ ಈ ಕೆಲವರಿಗೆ ಇದ್ರಲ್ಲೂ ಈಗ ಲಾಭ ಇದೆ ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಟ್ಸ್ ಎಲ್ಫ್ ಇಲ್ಲಿ ಬಿಕಮ್ ಬಂದಿದ್ದು ಅದಾದ್ಮೇಲೆ ಮತ್ತೆ ಅದನ್ನು ಸರಿ ಮಾಡೋದಿಕ್ಕೆ ಡೆವಲಪ್ಮೆಂಟ್ ಮಾಡೋದಿಕ್ಕೆ ಸೊ ಏನೋ ಇಟ್ ಇಸ್ ಹೂ ಇಸ್ ಹ್ಯೂಮನ್ ಸೆಂಟ್ರಿಕ್ ಆಗಿ ಯೋಚನೆ ಮಾಡ್ತಾ ಇದೀವಿ ನೇಚರ್ ಸೆಂಟ್ರಿಕ್ ಆಗಿ ಯೋಚನೆ ಮಾಡ್ತಾ ಇದೀವಿ ನಾವು ಹ್ಯೂಮನ್ ಸೆಂಟ್ರಿಕ್ ಆಗಿ ಯೋಚನೆ ಮಾಡಿದರೆ ನಮಗೆ ಪ್ರಕೃತಿ ಮೊದಲು ನಾವು ಮೊದಲಲ್ಲ ಪ್ರಕೃತಿ ಮೊದಲು ಪ್ರಕೃತಿಯಿಂದ ನಾವು ನಮ್ಮಿಂದ ಪ್ರಕೃತಿ ಅಲ್ಲ ಎಲ್ಲ ಹ್ಯೂಮನ್ ಸೆಂಟ್ರಿಕು ಎಲ್ಲ ಮಾನವನಿಗೆ ಬೇಕು ಅನ್ನೋದು ದೃಷ್ಟಿ ಇದೆ ಅಲ್ಲ ಪ್ರಾಣಿನೂ ನಮಗೆ ಬೇಕು ಇಡೀ ಬೀಳೋ ಜಗತ್ತಲ್ಲಿರೋ ಪ್ರಾಣಿಗಳೆಲ್ಲ ನಮಗೆ ಕೆಲಸ ಮಾಡಬೇಕು ಆನೆ ಅಂಥ ಪ್ರಾಣಿನೂ ನಮಗೆ ಕೆಲಸ ಮಾಡಬೇಕು ಸಿಂಹನೂ ನಮ್ಮ ಸರ್ಕಸಲ್ಲಿ ಬಂದು ಕೆಲಸ ಮಾಡಬೇಕು ಆ ಥರ ಇಡೀ ಪ್ರಪಂಚದಲ್ಲಿ ಏನೇನಿದೆ ಅದೆಲ್ಲ ನಮ್ಗೆ ಹ್ಯೂಮನ್ಗೆನೆ ಆಗ್ಬೇಕು ಅಂದಾಗ ಆ ದುರಾಸೆ ಆ ದುರಾಸೆ ಪ್ರಕೃತಿ ನೋಸ್ ಏನೋ ಪ್ರದೇಶ ನೇಚರ್ ಇಸ್ ದ ಬೆಸ್ಟ್ ಲೆವೆಲರ್ ಪ್ರಕೃತಿಗೆ ಗೊತ್ತು ಎಲ್ಲೆಲ್ಲಿ ಲೆವೆಲ್ ಮಾಡಬೇಕು ಅಂತ ಈಗ ನಾವು ಎಲ್ಲೆಲ್ಲಿ ಅತಿ ಆಗ್ತೀವಿ ಅದಕ್ಕೆ ಈಗ ಇದು ಬರ ಕೃಷ್ಣ ಬರ್ಬೇಕಾಗಿಲ್ಲ ಪಾಪ ಜಾಸ್ತಿ ಆದಾಗ ಕೃಷ್ಣ ಬಂದ್ಬಿಟ್ಟು ಮತ್ತೆ ವಿನಾಶ ಮಾಡ್ತಾನೆ ಅನ್ನೋಕ್ಕೆ ಅದು ಕೃಷ್ಣ ಉಟ್ಟು ಬರ್ಬೇಕಾಗಿಲ್ಲ ಈಗ ಪ್ರಕೃತಿನೇ ಈ ತರ ವಿಕೋಪ ಇದು ಸಿಗ್ನಲ್ ಇನ್ನು ಇದಿನ್ ಏನು ಆಗಿಲ್ಲ ದಿಸ್ ಇಸ್ ಒಂದು ಸಿಗ್ನಲ್ ಈಗಾದರೂ ಮಾನವ ಎಚ್ಚೆತ್ಕೊನೇನೋ ಅಂತ ಹೇಳ್ಬಿಟ್ಟು ಇದು ಸಿಗ್ನಲ್ ನಮ್ಮ ಕರ್ನಾಟಕದಕ್ಕೆ ಇದೊಂದ್ ದೊಡ್ಡ ಸಿಗ್ನಲ್ ಇದೆ ಹೌದು ಅಂದ್ರೆ ಹೌದು ದಿನಗಳಲ್ಲಿ ಭಾರಿ ಅನಾಹುತ ಅರುಣ್ ಪ್ರಸಾದ್ ಅವ್ರ ಅಂದ್ರೆ ಅತಿ ಹೆಚ್ಚು ಪ್ರವಾಹ ಪೀಡಿತ ಆಗುವಂತಹ ರಾಷ್ಟ್ರ ಅಂದ್ರೆ ಮೊದಲು ಅಮೆರಿಕ ಅಮೆರಿಕದಲ್ಲಿ ನೋಡ್ತಾನೆ ಇರ್ತೀವಿ ಫ್ಲಡ್ ಬರೋದಾಗಿರ್ಬೋದು ಮತ್ತೊಂದಾಗಿರ್ಬೋದು ಡೆವಲಪ್ಡ್ ಕಂಟ್ರಿ ಆಗಿರೋದ್ರಿಂದ ಹೆಂಗೋ ಮಾಡಿ ಅವ್ರ್ ಮತ್ತೆ ಒಂದು ಆರು ತಿಂಗಳಲ್ಲಿ ಯಥಾಸ್ಥಿತಿಗೆ ಬಂದ್ಬಿಡ್ತಾರೆ చీనా సెకెండ్ ప్లేస్ భారత మూర్నే ప్లేస్ ನಾವಿನ್ನು ಡೆವಲಪಿಂಗ್ ಕಂಟ್ರಿ ಅನ್ನುವಂತಹ ಹಣೆ ಪಟ್ಟಿಯಲ್ಲೇ ಇದ್ದೀವಿ ಈ ಜನರೆಲ್ಲರೂ ಕೂಡ ಈ ಒಮ್ಮೆ ಈ ಬದುಕು ಕಿತ್ಕೊಂಡು ಹೋಗಿದೆ ಅಂತಂದರೆ ಈ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಇನ್ನೂ ಹತ್ತು ಹದಿನೈದು ವರ್ಷಗಳನ್ನ ಕಷ್ಟಪಡಬೇಕಾಗತ್ತೆ ಅಂತಹ ಒಂದು ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಒಂದು ಊರಿತ್ತು ಡೆವಲಪ್ ಆಗಿರೋ ಊರಿತ್ತು ಆ ಊರೇ ಇಲ್ಲ ಕತ್ತಲಾಗಿ ಬೆಳಗಾಗೋದ್ರಲ್ಲಿ ಅಂತಂದರೆ ಇನ್ನೆಂತಹ ಇದು ವಿನಾಶದತ್ತ ಕೊಂಡೊಯ್ತಾ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ನೋಡಬೇಕಾಗತ್ತೆ ನಾವು ಸರ್ಕಾರಗಳು ಬಹಳ ಒಂದು ಸೀರಿಯಸ್ ಆಗಿ ಈ ಕಡೆ ಗಮನ ವಹಿಸಬೇಕು ಅಂತ ಅನ್ಸುತ್ತೆ ಏನು ಹೇಳ್ತೀರಿ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ನೋಡಿ ಇದು ನಾವು ಸೈಂಟಿಫಿಕ್ಕಾಗಿ ಅಡ್ವಾನ್ಸ್ ಆದ್ರೂ ಹೆಂಗೆ ಬದುಕಬೇಕಂದರೆ ನಾವು ಆದಿವಾಸಿಗಳು ಕಲಿಬೇಕು ಕಲಿಬೇಕ್ರಿ ಅವರು ತಲ ತಲಾಂತರದಿಂದ ಕಾಡಲ್ಲಿ ವಾಸವಾಗಿದ್ದಾರೆ ಕಾಡನ್ನ ನಾಶ ಮಾಡಿಲ್ಲ ಓಕೆ ಕಾಡು ದೇವತನ ಮಂದಿತ್ತಿ ಗಿಡ ಮರಗಳಿಗೆ ಪೂಜೆ ಮಾಡಿ ಅವರು ಪ್ರಕೃತಿ ಜೊತೆ ಒಂದು ಬೆಳೆದಿ ಬೆಳೆದಿದ್ದಾರೆ ಪ್ರಕೃತಿನ ನಾಶ ಮಾಡಿ ಇಲ್ಲ ಇವಾಗ ಸಾರ್ ಹೇಳಿದಾಗೆ ಓಕೆ ಪ್ರಕೃತಿ ನಂದಲ್ಲ ಓಕೆ ಪ್ರಕೃತಿಗೆ ನಾವು ಸೇರಬೇಕು ಓಕೆ ನಾವು ಹೊಂದಾಣಿಕೆ ಆಗಬೇಕು ಪ್ರಕೃತಿಗೆ ಪ್ರಕೃತಿ ನಮ್ಗೆ ಹೊಂದಾಣಿಕೆ ಆಗೋದಲ್ಲ ಬದುಕಬೇಕಂದ್ರೆ ಅದು ಗಿರಿಜನರು ಆದಿವಾಸಿಗಳ ಹತ್ರ ಕಲಿಬೇಕು ರೀ ಅವರು ಅಡ್ವಾನ್ಸ್ ಬಿಕಾಸ್ ಏನು ಹೌ ಟು ಲೀವ್ ವಿತ್ ದ ಎನ್ಮೆಂಟ್ ಪರಿಸರ ದೊಟ್ಟಿಗೆ ಹೆಂಗೆ ಬದುಕಬೇಕು ನಮಗೆ ಸಿಟಿಯಲ್ಲಿ ಆಗ್ಲಿ ಡೆವಲಪ್ಮೆಂಟ್ ಆಗಲಿ ಇವಾಗ ಸೈಂಟಿಫಿಕ್ ಕಂಪ್ಯೂಟರ್ ಏಜ್ ಬಂದ್ಬಿಡೈತೆ ನಾವೇನ್ ಮಾಡ್ತೀವಲ್ಲ ನಾವೇ ನಮಗೆ ಎಲ್ಲ ಗೊತ್ತಿದೆ ಅನ್ಬಿಟ್ಟು ಎಲ್ಲ ಪ್ರಕೃತಿನ ನಾಶ ಮಾಡ್ಕೊಂಡು ಹೋಗನ್ರೀ ವಿನಾಶಕಾಲ ಹೇಳಿದಾಗ ವಿನಾಶಕಾಲ ಬಂದಿದೆ ಲಾಸ್ಟ್ ಟೈಮ್ ಸೋಡೆಗಳು ಚಂದ ನೋಡಬೇಕು ಒಂದು ಮಳೆ ಗುಡ್ಡ ಮೇಲೆ ಇದ್ದಿದ್ದು ಮಳೆ ಮನೆ ಹಂಗೇ ಜಾರ್ಕ ಬಂದು ಓಕೆ ಇವಾಗ ಇಲ್ಲಿ ನೋಡಿ ಓಕೆ ಒಂದು ಇವಾಗ ಟಿ ನಿಮ್ಮ ಟಿ ವಿಯಲ್ಲಿ ನೋಡಿದೆ ಒಂದು ಕರುನ ಪಾಪ ವ್ಯಕ್ತಿ ಶೋ ಮಾಡ್ತಾ ಇದ್ದಾರೆ ಪಾಪ ಆ ಕರು ಎಂಟ್ರಿ ಮಾಡ್ತು ಮೂಕ ಪ್ರಾಣಿರಿ ಹೈನುಗಾರಿಕ್ಬಿಟ್ಟು ಅದನ್ನ ಹಾಲೆಲ್ಲ ಕರೆದು ಎಲ್ಲ ಇದು ಮಾಡ್ತೀರಾ ಪಾಪ ಅದು ಅನುಭವಿಸ್ತಾ ಇದಾರೆ ಅದು ಏನು ಮಾಡಿದೆ ಮನುಷ್ಯರು ಮಾಡುವಂಥ ಒಂದು ಇದಕ್ಕೆ ಇವಾಗ ಮೂಕ ಪ್ರಾಣಿಗಳು ಇದು ಮಾಡ್ತಾ ಇದೆ ಮನಸ್ಸ ಇದು ನೋಡಿ ಯಾವತ್ತೆ ನೋಡಿ ಅಲ್ಲಿ ಸಹ ಈಗ ಕೇರಳ ಪ್ರಾಣಿ ಕಲ್ಯಾಣ ಮಂಡಳಿ ಇದೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪ್ರಾಣಿ ಕಲ್ಯಾಣ ಮಂಡಳಿ ಅದ್ರದ್ದು ಚೇರ್ಮನ್ನು ಡಿ ಸಿ ಸದಸ್ಯ ಕಾರ್ಯದರ್ಶರು ಪಶುಸಂಗೋಪನೆಗೆ ಡೆಪ್ಟಿ ಡೈರೆಕ್ಟರ್ಗಳು ಒಬ್ಬರು ಅಲ್ಲಿ ಪ್ರಾಣಿಗಳಿಗೆ ರೆಸ್ಕ್ಯೂ ಮಾಡಕ್ಕೆ ಯಾರೂ ಬಂದಿಲ್ಲ ರೀ ಆ ಪ್ರಾಣಿಗಳಿಗಿಂತ ಲಾಭ ಪಡಿತಾ ಇದ್ದಾರೆ ಹೇಳಿದ್ರಲ್ಲ ಸರ್ ಹೇಳಿದ್ರು ಆನೇನು ನನ್ನ ಕೆಲಸ ಮಾಡಬೇಕು ಹುಲಿನೂ ಎಲ್ಲನೂ ನಮ್ಮ ಕೆಲಸ ಮಾಡಬೇಕು ಇವಾಗ ಅದರ ಕಷ್ಟದಲ್ಲಿರ್ಬೇಕಂದ್ರೆ ಅದರಿಂದ ಬದುಕಿದಾರಲ್ಲ ಅದನ್ನ ಸೇವ್ ಮಾಡೋಕ್ಕೆ ಯಾರೂ ಬರ್ತಾಯಿಲ್ಲ ಈ ಥರ ಅಂದರೆ ಯಾಕೆ ಹೆಂಗೆ ಇದಾಗುತ್ತೆ ಡೆವಲಪ್ಮೆಂಟು ನೋಡಿ ಒಂದು ನಾನು ಒಂದು ಹೇಳಲಿಕ್ಕೆ ಬರ್ತೇನೆ ಈ ಇದೆಲ್ಲ ಬಂದು ಏನಾಗ್ತಾ ಇದೆ ಅಂತಂದರೆ ಯಾವುದೇ ಒಂದು ಡೆವಲಪ್ಮೆಂಟ್ ಆಗಲಿ ಎಕೋ ಫ್ರೆಂಡ್ಲಿ ಡೆವಲಪ್ಮೆಂಟ್ ಆಗಲೇಬೇಕು ಯಾವುದೇ ಪ್ರಾಜೆಕ್ಟ್ ಆಗಲಿ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ತುಂಬ ಮುಖ್ಯ ಈ ವಾ ರಾಜಕಾರಣಿ ಹೇಳಿದ್ರು ಆ ಎ ಎಸ್ ಆಫ್ಲೇರ್ ಐ ಪಿ ಎಸ್ ಆಫ್ಲೇರ್ ಬಿಟ್ಟು ಅದನ್ನ ಓಕೆ ಕೊಡಬೇಡಿ ನೀ ಇವತ್ತು ಓಕೆ ಕೊಟ್ಟ ಅಂದರೆ ಮುಂದಿನ ಪೀಳಿಗೆಗಳಿಗೆ ತೊಂದರೆ ಆಗುತ್ತೆ ಅದು ಉದಾಹರಣೆ ಈಗ ವಾಯನಾಡದೆ ವಾಯನಾಡಲ್ಲಿ ಡೆವಲಪ್ಮೆಂಟ್ಗೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಕರೆಕ್ಟಾಗಿ ನಾವು ಮಾಡುವಂಥ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸು ಪರಿಸರಕ್ಕೆ ಹೇಗೆ ಹಾನಿ ಆಗ್ಬೋದು ನಮ್ಗೆ ಏನಾಗ್ಬೋದು ಅಂತೇಳಿ ಏನೂ ಮಾಡಿಲ್ಲ ಎಲ್ಲ ಸರ್ವನಾಶ ಮಾಡಿ ಮಾಡಿದ್ರು ಇವಾಗ ಇದು ಪ್ರಾಬ್ಲಮ್ ಆಗ್ತಾ ಇದೆ ಮುಂದೆ ಇದು ಆಗಬಾರ್ದಂದ ಅಂದರೆ ಓಕೆ ನಾವು ಪರಿಸರದೊಟ್ಟಿಗೆ ಬೆಳಿಬೇಕು ಪರಿಸರನ ಸರ್ವನಾಶ ಮಾಡಿ ಬೆಳೆಯೋದಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲ ಒಂದು ಕಾರಣಕ್ಕೋಸ್ಕರ ಇದೆ ನಾವು ಅದ್ರ ಜೊತೆ ಬೆರೆತು ಬೆ ಇದು ಮಾಡಬೇಕು ಅಂತ ಓಕೆ ಪ್ರಕೃತಿಯ ಕೋಪ ಯಾರೂ ತಿಳ್ಕೊಳ್ಳೋಕ್ಕಾಗಲ್ಲ

ಈಗ ರೆಸ್ಕ್ಯೂ ಆಪರೇಷನ್ ಅನ್ನುವಾಗ ಯಾವ ಅಂದರೆ ಮೊದಲ ಪ್ರಾಶಸ್ತ್ಯ ಮೊದಲು ಬದುಕುಳಿದವರಿಗೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಗೊತ್ತಿರುತ್ತೆ ಬಟ್ ಆದರೆ ಸಂಪರ್ಕನೇ ಕಡಿತ ಆಗಿದೆಯಲ್ಲ ಸರ್ ಅಲ್ಲಿ ರಸ್ತೆ ಇಲ್ಲ ಇದ್ದ ಒಂದು ಸೇತುವೆ ಕೂಡ ಹೋಗ್ಬಿಟ್ಟಿದೆ ಅದು ಕೂಡ ಕೊಚ್ಕೊಂಡು ಹೋಗಿದೆ ಸೊ ಈ ಸಂದರ್ಭದಲ್ಲಿ ಹೇಗೆ ತಲುಪುವಂತಹ ಕೆಲಸಗಳಿಗೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಇದು ಮಳೆ ಕೂಡ ಬರ್ತಾ ಇದೆ ಮತ್ತೆ ಕಂಟಿನ್ಯೂಸ್ ಆಗಿ ಇನ್ನೂ ಒಂದು ಮೂರು ನಾಲ್ಕು ದಿನ ಇದೇ ರೀತಿಯಾಗಿ ಬರುತ್ತೆ ಅನ್ನುವಂತಹ ಮಾಹಿತಿ ಇದೆ ಸೊ ಇದರ ನಡುವೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಯಾವ ರೀತಿಯಾಗಿ ತಲುಪುವಂತಹ ಕೆಲಸಗಳಾಗ್ತಾಯಿದೆ ಅಂತ ಮೇಡಮ್ ಹೇಳಬೇಕು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಮದ್ರಾಸ್ ಇಂಜಿನಿಯರಿಂಗ್ ರೆಜಿಮೆಂಟ್ ಏನಿದೆ ಅವರು ಇಂತ ಎಕ್ಸ್ಪರ್ಟ್ಸ್ ಇದ್ದಾರೆ ಮೇಡಮ್ ಅದರಲ್ಲಿ ಬ್ರಿಡ್ಜಸ್ ಆಗಿರಬಹುದು ರೋಡ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಮತ್ತೆ ಹೆವಿ ಎಕ್ವಿಪ್ಮೆಂಟ್ಸ್ ನ ಹೇಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ಯಾರಾ ಐಡಿಯಾಸ್ ಇದೆ ಆ ರೆಜಿಮೆಂಟ್ ಕೂಡ ನೂರ ಇಪ್ಪತ್ತು ಜನ ಮತ್ತೆ ಇಬ್ರು ಸಿಇಒ ಮೂರ್ ಜನ ಜೆ ಎನ್ ಓಸ್ ನ ಡಿಪ್ಯೂಟ್ ಮಾಡಿದ್ದಾರೆ ಇನ್ನ ಇನ್ನ ಎರಡ್ ಟೀಮ್ ಕೂಡ ಇನ್ನು ಬರ್ತಾ ಇದೆ ನ್ಯೂ ಡೆಲ್ಲಿ ಎರಡ್ ಟೀಮ್ ಬರ್ತಾ ಇದೆ ಆ ರೆಜಿಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಇವಾಗ ಸೇತುವೆಗಳಾಗಿರ್ಲಿ ಮತ್ತೆ ಏನೇ ಆಗಿರ್ಲಿ ವೆಹಿಕಲ್ಸ್ ನ ಟ್ರಾನ್ಸ್ಪೋರ್ಟೇಶನ್ ಗೆ ಹೇಗೆ ಅನುಕೂಲ ಮಾಡಬೇಕು ಆತರ ರೋಡ್ ನ ಕನ್ಸ್ಟ್ರಕ್ಷನ್ ಮಾಡೋ ಪ್ಲಾನ್ಸ್ ಇರುತ್ತೆ ಅವ್ರ ಹತ್ರ ಮತ್ತೆ ಬ್ರಿಡ್ಜಸ್ ಹಿಂಗ್ ಕನ್ಸ್ಟ್ರಕ್ಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ಎಕ್ವಿಪ್ಮೆಂಟ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಎಲ್ಲಾನ ಹೋಗ್ಬೇಕು ಅಂದ್ರೆ ಒಂದು ಬ್ರಿಡ್ಜ್ ಹೋಗಿದೆ ಅಂದ್ರೆ ಅಲ್ಲಿಗೆ ಸಾಕ್ ಹೆಂಗ ಕನ್ಸ್ಟ್ರಕ್ಷನ್ ಮಾಡಬೇಕು ಹೇಗೆ ಈ ಇಲ್ಲಿ ಮಣ್ಣಿನ ಫಲವತ್ತತೆ ಹೇಗಿದೆ ಎಲ್ಲಾ ಆಲೋಚನೆ ಮಾಡಿ ಅವರು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ ಆಗ್ಲೇ ಒಂದು ಬ್ರಿಡ್ಜ್ ನ ಕನ್ಸ್ಟ್ರಕ್ಷನ್ ಅಲ್ಲಿಗೆ ಆರ್ಮಿ ವೆಹಿಕಲ್ಸ್ ಟ್ರಾನ್ಸ್ಪೋರ್ಟೇಶನ್ ವೆಹಿಕಲ್ಸ್ ಹೆವಿ ವೆಹಿಕಲ್ಸ್ ಏನೇನಿದೆಯೋ ಜೆ ಸಿ ಪಿ ಆಗಿರ್ಬೋದು ಮತ್ತೆ ಹಲವಾರು ಐಟಮ್ ಇದು ಮೆಡಿಕಲ್ ಮೆಡಿಸಿನ್ ತುಂಬಿರುವಂತಹ ವೆಹಿಕಲ್ಸ್ ಆಗಿರ್ಬೋದು ಮತ್ತೆ ಮೆಡಿಕಲ್ ಸಪೋರ್ಟ್ ಬೇಕಾಗಿರುವಂತ ವೆಹಿಕಲ್ಸ್ ಕೂಡ ಅಲ್ಲಿಗೆ ಸ್ಥಳಕ್ಕೆ ಹೋಗ್ತಾ ಇದೆ ಅದೊಂದು ವಿಚಾರ ಮತ್ತೆ ಇನ್ನೊಂದು ಡೆಲ್ಲಿ ಕಂಟೋನ್ಮೆಂಟ್ ಇಂದ ಒಂದು ಫ್ಲೈಟ್ ಗ್ಲೋಬಲ್ ಮಾಸ್ಟರ್ ಒಂದು ಫ್ಲೈಟ್ ಟೇಕಪ್ ಆಗಿದೆ ಅದ್ರಲ್ಲಿ ಮೆಡಿಸನ್ ಮತ್ತೆ ಈ ಬ್ರಿಡ್ಜ್ ಗೆ ಬೇಕಾದಂತಹ ಇಕ್ವಿಪ್ಮೆಂಟ್ಸ್ ಐರನ್ ರಾಡ್ ಆಗಿರ್ಬೋದು ಮತ್ತೆ ಗೆ ಬೇಕಾದಂತಹ ಇಕ್ವಿಪ್ಮೆಂಟ್ಸ್ ನ ತಗೊಂಡು ಹೊರಟಿದೆ ಕೊಚ್ಚಿ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗಿ ಅಲ್ಲಿಂದ ಇಕ್ವಿಪ್ಮೆಂಟ್ಸ್ ವೇಟ್ ಮಾಡ್ತಾರೆ ಅಂತ ಒಂದು ಮಾಹಿತಿ ಇದೆ ಮೇಡಮ್ ಇವಾಗ ಬಂದಿರೋ ಮಾಹಿತಿ ಸರ್ ಈಗ ಕಂಪ್ಲೀಟ್ ಆಗಿ ಈ ಹಳ್ಳಿಯಲ್ಲಿರುವಂತಹವ್ರನ್ನ ಈಗ ಎಲ್ಲಿ ಯಾವ ಕಡೆ ಸೇರಿಸಲಾಗಿದೆ ಅಂದ್ರೆ ಈಗ ಕಾಳಜಿ ಕೇಂದ್ರಗಳನ್ನು ಮಾಡಿದ್ದಾರೆ ಬಟ್ ಅವರು ವಾಪಸ್ ಮತ್ತೆ ಅವರ ಜೀವನಕ್ಕೆ ಕಳಿಸೋದು ಬಹಳ ಒಂದು ಈಗ ಹೈಲಿ ಚಾಲೆಂಜಿಂಗ್ ಸಂಗತಿ ಅಂತ ಹೇಳ್ಬೋದು ಸೊ ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸರ್ ಅಲ್ಲಿ ಹೋಗ್ಲಿ ಅಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ ಮೇಡಮ್ ಅಲ್ಲಿಂದ ಸ್ಥಳೀಯರ ಮಾಹಿತಿ ಪ್ರಕಾರ ಈಗ ಮೂರ್ ಸಾವಿರದ ಅರವತ್ತೆಂಟು ಗಂಜಿ ಕೇಂದ್ರಗಳನ್ನ ಓಪನ್ ಮಾಡಿದ್ದಾರೆ ಅಲ್ಲಿ ಅವ್ರಿಗೆ ವಸತಿ ಮತ್ತೆ ಸೌಕರ್ಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾ ಇದೆ ಗವರ್ನಮೆಂಟ್ ಕೂಡ ಮತ್ತ ಅವ್ರಿಗೆ ಮುಂದಿನ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗೋರ್ಮೆಂಟ್ ಕೂಡ ಕೆಲವೊಬ್ರು ಹೇಳ್ತಾ ಇದ್ರೆ ಈ ತರ ಚೌಟ್ರಿಯಲ್ಲಿ ಮಲಿಕೊಣಕ್ಕೆ ಹೇಳ್ತಾ ಇದ್ರೆ ಸ್ವಲ್ಪ ದಿನ ಆಮೇಲೆ ಮನೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಇನ್ಫಾರ್ಮೇಶನ್ ಇದೆ ಬಟ್ ನಮ್ಗೆ ನಾವು ಅದ್ರ ಬಗ್ಗೆ ಎಲ್ಲಾ ಇದು ಅಷ್ಟೊಂದು ಇದ್ ಮಾಡ್ತಾರೆ ಮ್ಯಾಮ್ ನಮ್ದು ಏನಿದ್ರು ರೆಸ್ಕ್ಯೂ ಕಾರ್ಯ ರೆಸ್ಕ್ಯೂ ಕಾರ್ಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದಾರೆ ನಮ್ಮ ಫ್ರೆಂಡ್ ಕೂಡ ಒಬ್ರು ಎನ್ ಡಿ ಆರ್ ಎಫ್ ಅಲ್ಲಿ ಇದಾರೆ ಅವರು ಕಾಲ್ ಮಾಡಿ

ಇವಾಗ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು ಟ್ರೈ ಮಾಡ್ತಾ ಇದಾರೆ ಎಫರ್ಟ್ ಟ್ರೈ ಮಾಡ್ತಾರೆ ಉಳಿಸ್ಬೇಕು ಅಂತ ಒಂದು ಕಾನ್ಸಂಟ್ರೇಟ್ ಮಾಡ್ಕೊಂಡು ರೆಸ್ಕ್ಯೂ ಕಾರ್ಯ ನಡೀತಾ ಇದೆ ಆದಷ್ಟು ಈ ಮಳೆ ಕಡಿಮೆ ಆದ್ರೆ ನಮ್ಗೆ ಮುಂದೆ ಸಾಗ್ಲಿಕ್ಕೆ ಅನುಕೂಲ ಆಗುತ್ತೆ ಎಸ್ ಡಿ ಆರ್ ಎಫ್ ಎನ್ ಆಗ್ಲಿ ಯಾವ್ದೇ ಒಂದು ತಂಡ ರೀಚ್ ಆಗ್ಲಿಕ್ಕಾಗ್ಲಿ ಒಂದು ಇದಾಗ ರೀಚ್ ಆಗ್ಲಿಕ್ಕೆ ಒಂದ್ ಅನುಕೂಲ ಆಗುತ್ತೆ ಬಟ್ ಕೆಸರು ಕೂಡ ತುಂಬಾ ಇರೋದ್ರಿಂದ ಅಲ್ಲಿ ಹೋಗ್ಲಿಕ್ಕೆ ಹೆಂಗ್ ಹೋಗೋದು ಅಂತ ಹೇಳ್ಬಿಟ್ಟು ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಮತ್ತೆ ಗೆ ವೆಹಿಕಲ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತಗೊಂಬರ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆಸರು ಬಂಡೆ ಕ್ಲಿಯರ್ ಮಾಡ್ಕೊಂಡ್ ಬರ್ಲಿಕ್ಕೆ ಸ್ವಲ್ಪ ಅಡೆತಡೆ ಆಗ್ತಾ ಇದೆ ಮ್ಯಾಮ್ ಇರ್ಬೋದು ಪ್ರಶ್ನೆ ಕೇಳಿ ಅಂತಿಮವಾಗಿ ಪ್ರಶ್ನೆ ಕೇಳಿ ಹೇಳಿ ಹೇಳಿ ಸರ್ ಹೇಳಿ ಸರ್ ಈಗ ಇದು ಇವಾಗ ನೀವು ಹೇಳಿದ ಹಾಗೆ ಎಲ್ಲ ರಸ್ತೆಗಳೆಲ್ಲ ಇವಾಗ ಬಂದ್ ಆಗಿದೆ ಇವಾಗ ಅಲ್ಲಿ ಹೆಲಿಕಾಪ್ಟರ್ ರೆಸ್ಕ್ಯೂ ಆಪರೇಷನ್ ಯೂಸ್ ಯೂಸ್ ಆಗಿದೆ ಹೆಲಿಕಾಪ್ಟರ್ ಯೂಸ್ ಮಾಡಿದಾರ ಯಾಕಂದ್ರೆ ಇವಾಗ ಅಲ್ಲಿ ಹೆಲಿಕಾಪ್ಟರ್ ಇದ್ರೆ ಒಂದು ಕಡೆಯಿಂದ ಒಂದು ಕಡೆ ಸ್ಟ್ಯಾಂಡರ್ಡ್ ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೆ ಜನರನ್ನ ಇಮಿಡಿಯೇಟ್ ಆಗಿ ತೆಗಿಬಹುದು ಇವರು ಮೋಟರ್ ಬೋಟಲ್ ಎಲ್ಲ ಹೋದ ಅಂದ್ರೆ ಟೈಮ್ ಇದಾಗುತ್ತೆ ಹೆಲಿಕಾಪ್ಟರ್ ಯೂಸ್ ಮಾಡಿದಾರ ಸರ್ಕಾರ

ಹೆಲಿಕಾಪ್ಟರ್ ಯೂಸ್ ಮಾಡಿದೆ ಅಂದ್ರೆ ಇಮಿಡಿಯೇಟ್ ಎಲ್ಲೆಲ್ಲಿ ಇದೆ ಎಲ್ಲರೂ ರೆಸ್ಕ್ಯೂ ಮಾಡಬಹುದು ಇವರು ಈ ತರ ಮಾಡ್ಕೋ ಹೆಲಿಕಾಪ್ಟರ್ ಯೂಸ್ ಮಾಡಿದ್ರೆ ಏನಾದರೂ ಕೆಲಸಗಳು ಆಗ್ತಾ ಇದೆಯಾ ಸರ್ ಮೇಡಮ್ ಈ ನಿಟ್ಟಿನಲ್ಲಿ ಏನಾದ್ರೂ ಕೆಲಸಗಳು ಆಗ್ತಾ ಇದೆಯಾ ಹೆಲಿಕಾಪ್ಟರ್ ಕೂಡ ಎವಕ್ವೇಟ್ ಮಾಡ್ತಾ ಇದಾರೆ ಅವ್ರ ಮನೆ ಮಣ್ಣು ಕೆಳಗಡೆ ಇರೋದ್ರಿಂದ ಹೆಲಿಕಾಪ್ಟರ್ ಯೂಸ್ ಮಾಡಕ್ ಆಗ್ತಾ ಇಲ್ಲ ಅವ್ರು ಎಲ್ಲಿದ್ದಾರೆ ಅಂತ ಐಡೆಂಟಿಫೈ ಮಾಡಿದ್ರೆ ತಾನೆ ನಮಗೂ ಗೊತ್ತಾಗಲ್ಲ ಅವ್ರನ್ನ ಎವೆಕ್ವೇಟ್ ಮಾಡಕ್ಕೆ ಒಂದ್ ಕಡೆಯಿಂದ ಎಕ್ವೇಟ್ ಮಾಡಕ್ಕೆ ಹೆಲಿಕಾಪ್ಟರ್ ಐಡೆಂಟಿಫೈ ಮಾಡ ಹೆಲಿಕಾಪ್ಟರ್ ಐಡೆಂಟಿಫೈ ಮಾಡಕ್ ಆಗಲ್ಲ ಆ ಸ್ಥಳ ತಲುಪಿದ್ರೆ ತಾನೆ ನಮ್ಗೆ ಐಡೆಂಟಿಫೈ ಮಾಡಕ್ ಆಗಲ್ಲ ಮೇಡಮ್ ಅದ್ರ ಬಗ್ಗೆ ಇವಾಗ ಈಗಾಗ್ಲೇ ಎನ್ ಡಿ ಆರ್ ಎಫ್ ಕೂಡ ಒಂದು ತಂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಅವ್ರು ಏನ್ ಮಾಡ್ತಾ ಇದ್ರೆ ಅಂದ್ರೆ ಎವಾಕ್ವೇಟ್ ಮಾಡ್ಲಿಕ್ಕೆ ಅವ್ರ್ನ ಒಂದ್ ಕಡೆ ಬಂದು ನಿಲ್ಸ್ತಾ ಇದ್ರೆ ಅಲ್ಲಿಂದ ಯಾವೊಕ್ವೇಟ್ ಮಾಡೋಕೆ ಹೆಲಿಕಾಪ್ಟರ್ ಯೂಸ್ ಮಾಡ್ತಾ ಇದ್ದಾರೆ ಬಟ್ ಮಳೆ ಹಿಂಗೆ ಬಿಟ್ಟಿ ಬಿಟ್ಟಿ ಬರ್ತಾ ಇದೆ ತುಂಬಾ ಮಳೆ ಇದೆ ಮತ್ತೆ ಫೋರ್ಕಾಸ್ಟಿಂಗ್ ಮಾತ್ರ ವಿಸಿಬಿಲಿಟಿ ತುಂಬಾ ಲೋ ಇರೋದ್ರಿಂದ ಸ್ವಲ್ಪ ಹೆಲಿಕಾಪ್ಟರ್ ಯೂಸ್ ಮಾಡ್ಲಿಕ್ಕೆ ತಡೆ ಅಡೆತಡೆ ಆಗ್ತಾ ಓಕೆ ಓಕೆ ಫೈನ್ ಸರ್ ಅಂತಿಮವಾಗಿ ಏನ್ ಹೇಳ್ತೀರಿ ಯಥೇಶ ಸಾರಿ ಇವರು ಯಾರು ವಿಜಯ್ ರಾಜ ಅವ್ರು ಅಂತಿಮವಾಗಿ ಹೇಳ್ತೀರಿ ಸರ್ ಮೇಡಮ್ ಇದು ನಮ್ಗೆ ಒಂದು ಗಂಟೆ ಆಗ್ಬೇಕು ನಮ್ಮಲ್ಲಿ ಎಟ್ಲೀಸ್ಟ್ ಆಗದಂಗೆ ನಾವು ಇದನ್ನು ಇವತ್ತು ಎಚ್ಚೆತ್ಕೋಬೇಕು ಅಲ್ಲಿ ಆಗಿರೋ ರೀಸನ್ಸ್ನ ನಮ್ಮಲ್ಲಿ ಅದನ್ನು ನೋಡ್ಕೊಂಡು ಅಟ್ಲೀಸ್ಟ್ ನಾವು ನೆಕ್ಸ್ಟ್ ಇಯರ್ ಅದನ್ನೇ ಇದಾಗ್ದಂಗೆ ನಾವು ಪ್ಲ್ಯಾನ್ ಮಾಡ್ಕೋಬೋದು ಅಟ್ಲೀಸ್ಟ್ ದಿಸ್ ಅವ್ರು ನೋಡಾದ್ರೂ ನಾವು ಕಲಿಬೇಕು ಅಲ್ಲಾಗಿದೆ ಅಂದರೆ ನಾ ನನ್ನ ಪಕ್ಕದ ಮನೇಲಿ ಆಗಿದೆ ಅಂದರೆ ನಮ್ಮ ಮನೇಲಿ ಆಗುತ್ತೆ ಅನ್ನೋ ಸೂಚನೆ ಇದೆ ಈಗಲೇ ಎಚ್ಚೆತ್ಕೊಂಡ್ಬಿಟ್ಟು ಈಗ ನಮಗೆ ಗೊತ್ತಿದೆ ಪ್ಲೇಸಸ್ ಎಲ್ಲರಿಗೂ ಇಡೀ ಯಾರು ಕೇಳಿದ್ರು ಕರ್ನಾಟಕದಲ್ಲಿ ಗೊತ್ತಿದೆ ದ ನೆಕ್ಸ್ಟ್ ಪಾಯಿಂಟ್ಸ್ ಆರ್ ಸಕಲೇಶ್ ಅಂಡ್ ಚಿಕ್ಕಮಗಳೂರು ಸೊ ಈ ಎರಡು ಪ್ಲೇಸಸ್ನ ಇವತ್ತು ಎಚ್ಚೆತ್ಕೊಂಡು ಪ್ಲಾನ್ ಮಾಡ್ಕೊಂಡು ತುಂಬಾ ಏನೋ ಉಳಿಸಬಹುದು ಅಂತ ಯಸ್ ಥ್ಯಾಂಕ್ ಯು ಯತೀಶ್ ಅವರೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ನಿಮ್ ಕಾರ್ಯ ಇದೇ ರೀತಿಯಾಗಿ ಮುಂದುವರಲಿ ಅಂತ ನಾವು ಕೂಡ ಆಶಿಸ್ತೀವಿ ವಿಜಯರಾಜ್ ಅವರೇ ಅದ್ರ ಜೊತೆಗೆ ಅರುಣ್ ಪ್ರಸಾದ್ ಅವರೇ ನಿಮ್ಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಎಸ್ ವೀಕ್ಷಕರೇ ನೋಡ್ತಾ ಇದ್ದೀವಿ ಒಂದ್ ಕಡೆ ಒಂದು ರೀತಿ ಹೆಂಗಾಗಿದೆ ಅಂತಂದರೆ ಪರಿಸ್ಥಿತಿ ಇಡೀ ಭಾರತದಲ್ಲಿ ಅನೇಕ ಕಡೆಗಳಲ್ಲಿ ಈಗಾಗಲೇ ಪ್ರವಾಹ ಆಗ್ತಾ ಇದೆ ಅದರಲ್ಲೂ ದೇವರನಾಡು ಕೇರಳ ಅಂತ ಹೇಳ್ತೀವಿ ಎಷ್ಟು ಡೆವಲಪಿಂಗ್ ನಾವು ತೊಗೊಂಡು ಹೋಗ್ತೀವೋ ಪರಿಸರ ವಿರುದ್ಧವಾಗಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೋಗ್ತೀವೋ ಆ ಪರಿಸರ ಮತ್ತೆ ಅಭಿವೃದ್ಧಿ ಶೂನ್ಯ ಮಾಡುತ್ತೆ ಅನ್ನೋದರಲ್ಲಿ ಇದೆ ಎಕ್ಸಾಂಪಲ್ ಕರ್ನಾಟಕ ರಾಜ್ಯ ಕೂಡ ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಳ್ಳಬೇಕು ಈಗಿನಿಂದಲೇ ಅನ್ನೋದನ್ನು ಕೂಡ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ